ಬಾಲು ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗ FDHTಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಆ FDHTಗೆ ಸಾಮಾನ್ಯ ಕನ್ನಡವನ್ನ ಓದೋದು ಹೇಗೆ ಅನ್ನುವಂತ ಒಂದು ಮಾಹಿತಿಯನ್ನ ನೀವು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ನೀವು FDA 2015 100-93 ಅಂಕಗಳನ್ನ ಪಡ್ಕೊಂಡ್ರಿ. ಓಕೆ, ಇದ್ರ ಓದಿದಂತ ವಿಧಾನ, ನೀವು ಮಾಡಿದಂತ ವರ್ಕ್ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಿಮ್ಮ ಸಂಕ್ಷಿಪ್ತವಾದಂತ ಪರಿಚಯ ಮಾಡ್ಕೊಳ್ತೀರಾ? ಖಂಡಿತ ಸರ್. ನನ್ನ ಹೆಸರು ಬಾಲಗಂಗಾಧರ್ ಜಿ ಅಂತ. ಓಕೆ. ನಾನು MBA ತುಮಕೂರು ಯೂನಿವರ್ಸಿಟಿನಲ್ಲಿ MBA ನ ಮುಗಿಸಿದೆ. ಓಕೆ. ನಂತರ 2 ವರ್ಷ ಒಂದು ಕಂಪ್ನಿನಲ್ಲಿ, ಖಾಸಗಿ ಕಂಪ್ನಿನಲ್ಲಿ ವರ್ಕ್ ಮಾಡಿದೆ. ಓಕೆ. ಅದಾದ್ಮೇಲೆ ನಮ್ಮ ಅಣ್ಣನ ಸ್ನೇಹಿತರಾದಂತಹ ರೋಹಿತ್ ಮತ್ತೆ ಪ್ರಮೋದ್ ಅನ್ನ ಅವರ ಒಂದು ಇನ್ಸ್ಪಿರೇಷನ್ ಇಂದ ಕಾಂಪಿಟೇಟಿವ್ ಎಕ್ಸಾಮ್ ಓದೋಣ ಅಂತ ಅಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಾಲಿಟ್ಟೆ. ಓಕೆ. ಅವಾಗ ನನಗೆ ಓದಕ್ಕೆ ಕುಳಿತಾಗ ಬೇಸಿಕ್ ಬುಕ್ಸ್ ಮತ್ತೆ ಎಲ್ಲಾನು ಅವರೇ ಗೈಡ್ ಮಾಡಿದ್ದು ಫಸ್ಟ್. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ನಾನು ಯಾವ್ದು ಕಾಲ್ ಆಗ್ಲಿಲ್ಲ ನನ್ಗೆ. ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ಕೊಡೋ ವಿಚಾರವಾಗಿ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ. ಫಸ್ಟ್ ನೋಟಿಫಿಕೇಶನ್ ಆಗಿದ್ದು ಬಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ದು. ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿಲ್ಲ. ನೆಕ್ಸ್ಟ್ ನೋಟಿಫಿಕೇಶನ್ ಬಂದು ಇದು 2015 FDA SDA. ಓಕೆ. ನೆಕ್ಸ್ಟ್ ನಾವು ಕನ್ನಡಕ್ಕೆ ಸಿದ್ಧತೆ ಮಾಡಿದಾಗ ನನಗೆ ಬಂದು ನಾನು ಒಂದು BSc MBA ಮಾಡಿದ್ದು. ಓಕೆ ಬಾಲು, ನಾನಿಲ್ಲಿ ಒಂದು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಓಕೆ. ತುಂಬಾ ಜನ ಸ್ಪರ್ಧಾರ್ಥಿಗಳಿಗೆ ಈಗ FDA ಮತ್ತೆ STA ನೋಟಿಫಿಕೇಶನ್ ಆಗಿದೆ. ಹಾಗೆ ಈ ನೋಟಿಫಿಕೇಶನ್ ಇರ್ಬೋದು, ಹಿಂದೆ ನಡೆದಂತ ನೋಟಿಫಿಕೇಶನ್ ಇರ್ಬೋದು, ಮುಂದೆ ಬರುವಂತ ನೋಟಿಫಿಕೇಶನ್ ಇರ್ಬೋದು, FDA STA ಸಿದ್ಧತೆ ನಡೆಸಬೇಕಾದ್ರೆ ಸಾಮಾನ್ಯವಾಗಿ ಒಂದು ಬಹುತೇಕ ಸ್ಪರ್ಧಾರ್ಥಿಗಳಲ್ಲಿ ಪದವಿನಲ್ಲಿ ಕನ್ನಡವನ್ನು ಓದೋರಿಗೆ ಸ್ವಲ್ಪ ಈಸಿ ಆಗುತ್ತೆ, ಆರ್ಟ್ಸ್ ಓದಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಆದ್ರೆ ಆರ್ಟ್ಸ್ ಮತ್ತೆ ಕನ್ನಡವನ್ನ ಬಿಟ್ಟು ಬೇರೆ ಅಂದ್ರೆ ತಾಂತ್ರಿಕ ಶಿಕ್ಷಣದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಅಥವಾ ನಿಮ್ ರೀತಿ MBA ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಜನರಲ್ ಕನ್ನಡ ಕಷ್ಟ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಮತ್ತೆ ನನಗೆ ತುಂಬಾ ಜನನು ಮೆಸೇಜ್ ಮಾಡಿದ್ರು, ಸರ್ ಯಾರಾದ್ರೂ ಒಬ್ರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು, ಈ MBA ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು ಸಂದರ್ಶನವನ್ನ ಮಾಡಿ ಅವ್ರ ಜೊತೆಯಿಂದ ಕನ್ನಡವನ್ನ ಹೇಗ್ ಓದ್ಬೇಕು ಅಂತ ತಿಳಿಸ್ಕೊಡಿ ಅಂತ. ನಾನು ನೀವು ಅದಕ್ಕೆ ಸೂಕ್ತವಾದಂತ ವ್ಯಕ್ತಿ ಅಂತ ಭಾವಿಸ್ತೀನಿ, ಕಾರಣ ನೀವು 93 ಅಂಕವನ್ನ ಪಡ್ಕೊಂಡಿದ್ರಿ. ಹಾಗಾಗಿ ಬಾಲು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನುಭವ ಏನಿತ್ತು, ಸ್ಪರ್ಧಾರ್ಥಿಗಳು ಏನು ಒಂದು ನಿಮ್ಮ ಅನುಭವ ಹಂಚಿಕೊಳ್ತೀರಾ? ಈಗ ಏನಾಯ್ತು ಅಂದ್ರೆ ಸರ್, ನಾನು ಜನರಲ್ ಸ್ಟಡೀಸ್ ನ ಕಂಪ್ಲೀಟ್ ಓದಿದ್ದೆ, ಕಂಪ್ಲೀಟ್ ಅಂದ್ರೆ ಓದ್ತಾ ಇದ್ದೆ. ನೆಕ್ಸ್ಟ್ FDA SDA ಏನ್ ಸಿಲೆಬಸ್ ಇದೆ ಅಂತ ಫಸ್ಟ್ ನಾನು ನೋಡಿದಾಗ ಒಂದ್ ಸಬ್ಜೆಕ್ಟ್ ಜನರಲ್ ಸ್ಟಡೀಸ್, ಇನ್ನೊಂದು ಕಂಪ್ಲೀಟ್ ಪೇಪರ್ ಬಂದು ಕನ್ನಡ ವ್ಯಾಕರಣ ಇರುತ್ತೆ, ಕನ್ನಡದ ಬಗ್ಗೆ ಇರುತ್ತೆ, ಎಲ್ಲ ಕಂಪ್ಲೀಟ್ ಕನ್ನಡದ ಬಗ್ಗೆ ಇರುತ್ತೆ ಅಂತ ನಾನು ಸಿಲೆಬಸ್ ನೋಡಿದಾಗ ಗೊತ್ತಾಯ್ತು. ನಾನು ಈಗ ಹೆಂಗ್ ವಿದ್ಯಾರ್ಥಿಗಳು ಹೆಂಗೆ ತಿಳ್ಕೊಂಡಿದ್ದಾರೆ ಏನ್ ಕನ್ನಡ ಕಷ್ಟ ಅಂತ ತಿಳ್ಕೊಂಡಿದ್ದಾರೆ, ನಾನು ಅವತ್ತಿನ ದಿನ ನನಗೂ ಫಸ್ಟ್ನೇ ದಿನ ನನಗೂ ಕಷ್ಟ ಅಂತ ಅನ್ನಿಸ್ತು ನನಗೆ. ಯಾಕೆಂದ್ರೆ ಕಾರಣ ಏನು ಅಂತಂದ್ರೆ, ನನಗೆ ಈಗ ನನಗೆ ಯಾವ್ದೇ ರೀತಿ ಪುಸ್ತಕಗಳ ಪರಿಚಯ ಇರಲಿಲ್ಲ ಫಸ್ಟ್. ಓಕೆ. ಏನ್ ಓದ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಯಾವ ಯಾವ ಪ್ಯಾಟರ್ನ್ ಅಲ್ಲಿ ಓದ್ಬೇಕು, ಯಾವ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಕೇಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಆವಾಗ ನಾನು ಮತ್ತೆ ನಾನು ನನ್ನ ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಫಸ್ಟ್ ನೀನು ಕನ್ನಡ ಕ್ವಶನ್ ಪೇಪರ್ ಗಳನ್ನ ಎಲ್ಲಾ ವರ್ಷದ ಕನ್ನಡ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡು. ಆ ಕನ್ನಡ ಕ್ವಶನ್ ಪೇಪರ್ ನಲ್ಲಿ ಯಾವ್ಯಾವ ಇದ್ರಲ್ಲಿ ಯಾವ್ಯಾವ ಎಷ್ಟೆಷ್ಟು ಕ್ವಶನ್ ಕೇಳಿದ್ದಾನೆ ಅನ್ನೋದನ್ನ ಒಂದು ಟೈಮ್ ಟೇಬಲ್ ಮಾಡ್ಕೊ. ಎಕ್ಸಾಂಪಲ್, ಈ ಸಂಧಿಗಳನ್ನ ಒಂದ್ ಕ್ವಶನ್ ಪೇಪರ್ ಸಂಧಿಗಳನ್ನ ಎಷ್ಟು ಸಂಧಿಗಳನ್ನ ಕೇಳಿದಾನೆ, ಎಷ್ಟು ಸಮಾಸಗಳನ್ನ ಕೇಳಿದಾನೆ, ಕೃದಂತ ಕೃದಂತದಲ್ಲಿ ಎಷ್ಟು ಭಾಗ ಕೇಳಿದಾನೆ, ಮತ್ತೆ ಈ ಸರಿ ತಪ್ಪುಗಳನ್ನ ಎಷ್ಟು ಕೇಳಿದಾನೆ, ಮತ್ತೆ 1, 2, 3, 4 ಇಲ್ಲ PQRS ಅಂತ ಒಂದು ಕ್ವಶನ್ ಪ್ಯಾಟರ್ನ್ ಗಳು ಬರುತ್ತಲ್ಲ, ಅದನ್ನ ಎಷ್ಟು ಕೇಳಿದಾನೆ ಅಂತ ಒಂದು ಬ್ರೀಫ್ ಆಗಿ ನಾನು ಸುಮ್ನೆ ಒಂದು ಟೈಮ್ ಟೇಬಲ್ ಹಾಕೊಂಡು ಒಂದು ಅದನ್ನ ಚೆಕ್ ಮಾಡಿದೆ. ಓ, ಯಾವ್ದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ್ಯಾವ ಪುಸ್ತಕದಲ್ಲಿ ಯಾವ್ಯಾವ ತರ ಇದೆ, ಯಾವ್ಯಾವ ತರ ಇರ್ಬೋದು ಅಂತ ಇದ್ ಮಾಡಿದಾಗ ನನಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಬೇಕು ಇದಕ್ಕೆ. ಯಾಕೆಂದ್ರೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅವರು ಪ್ರಮೋದ್ ಅಂದ್ಬಿಟ್ಟು, ಅವರು ಮೈಸೂರಿನಲ್ಲಿ ವರ್ಕ್ ಮಾಡ್ತಾ ಇದಾರೆ, ಆಸ್ಪತ್ರೆನಲ್ಲಿ ವರ್ಕ್ ಮಾಡ್ತಾ ಇದಾರೆ FDA. ಅವ್ರು ಹೇಳಿದ್ರು, ಬಾಲು ಕನ್ನಡದಲ್ಲಿ 90 ಸ್ಕೋರ್ ಮಾಡಿದ್ರೆ ಮಾತ್ರ ನೀನು FDA SDA ಆಗಕ್ ಸಾಧ್ಯ, ಜನರಲ್ ಸ್ಟಡೀಸ್ ನಲ್ಲಿ ನೀವ್ ಎಷ್ಟೇ ಸ್ಕೋರ್ ಮಾಡಿದ್ರೆ ಅಷ್ಟೊಂದು ಸ್ಕೋರ್ ಮಾಡಕ್ ಆಗಲ್ಲ, ಹೆಚ್ಚು ಸ್ಕೋರ್ನ ಕನ್ನಡದಲ್ಲಿ ಮಾಡೋದನ್ನ ನೀನು ಅಭ್ಯಾಸ ಮಾಡು ಅಂತ ಅನ್ಬಿಟ್ಟು ಅವ್ರು ನನ್ನ ಒಂದು ಕಿವಿ ಮಾತು ಹೇಳಿದ್ರು.
ಸೊ ಅದನ್ನೇ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾನೇನ್ ಮಾಡಿದೆ, ಕೆಲವು ಪುಸ್ತಕಗಳನ್ನ ಸೆಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದೆ. ಪುಸ್ತಕಗಳು ಅಂದ್ರೆ ಅವರೇ ಹೇಳಿದ್ರು ಕೆಲವು ಪುಸ್ತಕಗಳು, ಕನ್ನಡ ಮಾಧ್ಯಮ ವ್ಯಾಕರಣ ಸೀನಂ ಶ್ರೀಕಂಠಯ್ಯ ಅವ್ರದ್ದು ಒಂದು ಅಥೆಂಟಿಕೇಟೆಡ್ ಬುಕ್ ಸಿಗುತ್ತೆ ಮೋಸ್ಟ್ಲಿ, ಅದೊಂದು 100 ರೂಪಾಯಿ ಒಳಗಡೆ ಆಗುತ್ತೆ, ಎಲ್ಲಾ ಮಾರುಕಟ್ಟೆಯಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ ಅದು ಕನ್ನಡ ಮಾಧ್ಯಮ ವ್ಯಾಕರಣ ಬುಕ್. ಆ ಪುಸ್ತಕವನ್ನ ತಗೊಂಡೆ, ಆ ಪುಸ್ತಕನ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಅದ್ರಲ್ಲೂ ನನಗೆ ಕನ್ಫ್ಯೂಸ್ ಆಗ್ತು, ಯಾಕೆಂದ್ರೆ ಫಸ್ಟ್ ಟೈಮ್ ಕನ್ನಡನ ಅಷ್ಟು ಒಂದು ಡಿಗ್ರಿ ಲೆವೆಲ್ಗೆ, ಡಿಗ್ರಿ ಸ್ಟೂಡೆಂಟ್ ಏನ್ ಕನ್ನಡ ಓದಿರ್ತಾರಲ್ಲ ಅವ್ರ ಲೆವೆಲ್ಗೆ ನಾವು ಸೈನ್ಸ್ ಅವರು ನಮಗೆ ಸ್ವಲ್ಪ ಅರ್ಥ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ಅದು ಅವ್ಯಯಗಳನ್ನ ಬಿಡಿಸೋದಾಗ್ಲಿ ಮತ್ತೆ ಸಂಧಿ ಪದಗಳನ್ನ ಇದ್ ಮಾಡಿ ನಾವು, ಯಾಕೆಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಬಂದು ಎಸ್ ಎಲ್ ಸಿ ನೇ ಹೆಚ್ಚು ಕಡಿಮೆ ಲಾಸ್ಟ್ ಆಗಿರುತ್ತೆ ಕನ್ನಡ ಓದಿರೋದು ನಾವು. ಬಲು, ನೀವು ಪಿ ಯು ಮತ್ತೆ ಡಿಗ್ರಿ ಸೈನ್ಸ್ ಓದಿದ್ದ? ಪಿ ಯು ನಲ್ಲೂ ಸೈನ್ಸ್ ಮತ್ತೆ ಡಿಗ್ರಿ ನಲ್ಲೂ ಸೈನ್ಸ್ ಓದಿದ್ದು. ಕನ್ನಡ ಒಂದು ಸಬ್ಜೆಕ್ಟ್ ಹೋಗಿದ್ದು? ಹೌದು ಸರ್. ಓಕೆ, ಎಂ ಬಿ ಎ ಮಾಡಿದ್ದು. ಹಾಗಾದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರಿಗೂ ನಿಮ್ಮ ಅನುಭವ ತುಂಬಾ ಅನುಕೂಲ ಆಗುತ್ತೆ. ಪ್ಲೀಸ್ ಕಂಟಿನ್ಯೂ. ಅದಾದ್ಮೇಲೆ ನಾನು ಈ ತರ ಏನ್ ಹೇಳ್ತಾ ಇದ್ದೆ, ಕನ್ನಡ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ಹೆಚ್ಚಿನ ನನಗೆ ಮಾರ್ಗದರ್ಶನ ಬೇಕು ಅಂತ ನನಗೆ ಅನ್ನಿಸ್ತು. ಯಾಕೋ ಇದ್ ಯಾಕೋ ಇದಾಗ್ತಾ ಇಲ್ಲ, ನಾವ್ ಎಷ್ಟೇ ಓದಿದ್ರು ನನಗೆ ಮಾರ್ಗದರ್ಶನ ಸಾಲ್ತಾ ಇಲ್ಲ. ಏನಂದ್ರೆ ಮಾರ್ಗದರ್ಶನ ಯಾರಾದ್ರೂ ಒಬ್ರು ಲೆಕ್ಚರರ್ ಆಗ್ಲಿ ಯಾರಾದ್ರೂ ಒಬ್ರು ನನ್ನ ಸ್ನೇಹಿತರು ಶಾರ್ಟ್ ಕಟ್ ಹೇಳ್ಕೊಟ್ರೆ ಸ್ವಲ್ಪ ಅನುಕೂಲ ಆಗ್ಬಹುದು ಅಂತ ಅನ್ಬಿಟ್ಟು ನನ್ನ ತುಂಬಾ ಹತ್ತಿರದಂತ ನನ್ನ ಒಬ್ಬ ಮಾರ್ಗದರ್ಶಕರನ್ನ ನಾನು ಮೀಟ್ ಮಾಡಿದೆ. ನಾನು ಮತ್ತೆ ಈ ಸಂದರ್ಭದಲ್ಲಿ ನಾನು ಒಂದ್ ಹೆಸರು ಅಂತ ಹೇಳಕ್ ಇಷ್ಟಪಡ್ತೀನಿ, ಅನ್ವರ್ ಜಿದ್ದಿಮನಿ ಅಂತ ನನ್ನ ಫ್ರೆಂಡ್, ಅವರು ಚನ್ನರಾಯಪಟ್ಟಣದಲ್ಲಿ ಇರ್ತಾರೆ ಮಾಸ್ಟರ್ ಅವರು. ಅವ್ರನ್ನ ಅವ್ರ ಜೊತೆ ನಾನು ಹೋಗಿ ಒಬ್ರು ಮಾರ್ಗದರ್ಶಕರನ್ನ ನಾನು ಮೀಟ್ ಮಾಡಿದಾಗ ಅವರು ಒಪ್ಕೊಂಡ್ರು, ಅವ್ರು ಅವ್ರ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಸ್ವಲ್ಪ ದಿನ ನನಗೆ ಮಾರ್ಗದರ್ಶನ ಕೊಟ್ರು ನನಗೆ ಮತ್ತೆ ಸುಮಾರು ಜನ ಹುಡುಗರಿಗೆ. ನಾನು ಎಲ್ಲಾರನ್ನು ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸಿ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ತುಂಬಾ ಚೆನ್ನಾಗಿ ಇದೇ ತರ ಬರುತ್ತೆ ಕ್ವಶನ್ ಪೇಪರ್ ನ ಇಟ್ಕೊಂಡು ಯಾವ ತರ ನಾವು ಸಮಸ್ಯೆಗಳನ್ನ ಬಿಡಿಸೋದಾಗ್ಲಿ ಏನಾದ್ರೂ ಕನ್ನಡಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳಿದ್ರು ಈ ತರ ಬಿಡಿಸ್ಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ಟು ನಾವು ಈ ತರ ನಾವೇ ಒಂದು ನಮ್ಗೆ ಬೇಕಾದ ರೀತಿಯಲ್ಲಿ ನಮ್ಗೆ ಹೆಂಗ ಅರ್ಥ ಆಗುತ್ತೆ ಆ ರೀತಿನಲ್ಲಿ ಒಂದು ನೋಟ್ಸ್ ನ ಚಿಕ್ಕದಾಗಿ ಒಂದು ನೋಟ್ಸ್ ರೆಡಿ ಮಾಡ್ಕೊಂಡು ಆ ನೋಟ್ಸ್ ಅನ್ನು ಓದೋದಾಗ್ಲಿ, ಪ್ಲಸ್ ಅದ್ರ ಜೊತೆಗೆ ಅವರು ಕೂಡ ಕನ್ನಡದಲ್ಲಿ ತುಂಬಾ ಪಾಂಡಿತ್ಯ ಪಡ್ಕೊಂಡಿರೋ ಅವರು ಕೂಡ ಕೆಲವು ಪುಸ್ತಕಗಳನ್ನ ಇದನ್ನು ಈ ಪುಸ್ತಕಗಳನ್ನ ಓದಿದ್ರೆ ಹೆಚ್ಚು ಅಂಕಗಳನ್ನ ತಗೋಬಹುದು. ಮತ್ತೆ ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ರಾಜಪ್ಪ ದಳವಾಯಿ ಪುಸ್ತಕಗಳಾಗ್ಲಿ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕಗಳು ತುಂಬಾ ಅಥೆಂಟಿಕೇಟೆಡ್ ಬುಕ್ಗಳು, ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಫಸ್ಟ್ ನೀವು ಕನ್ನಡ ಸಾಹಿತ್ಯ ಪರಿಷತ್ ಪದಕೋಶ ತಗೊಂಡು ದಿನ 10 ಪದಗಳನ್ನ ಅಭ್ಯಾಸ ಮಾಡ್ತಾ ಬಂದ್ರೆ ಎಷ್ಟೋ ನೀವು 3 ತಿಂಗಳಿಗಾಗ್ಲಿ 4 ತಿಂಗಳ ಎಕ್ಸಾಮ್ಸ್ ಇರುತ್ತೆ, ದಿನ 10 ಪದಗಳನ್ನ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ಪದ ಜ್ಞಾನ ಬರುತ್ತೆ ನಿಮಗೆ. ಮತ್ತೆ ಪದಗಳನ್ನ ಕ್ವಶನ್ ಪೇಪರ್ನಲ್ಲೇ ನೀವು ಅಲ್ಲೇ ಹಿಂದೆ ಮುಂದೆನೆ ನಿಮಗೆ ಪದಗಳಿಗೆ ಅರ್ಥ ಸಿಗುತ್ತೆ. ಅದನ್ನ ಯಾವ ತರ ಎಕ್ಸಾಮಿನೇಷನ್ ಟ್ರಿಕ್ಸ್ ಕನ್ನಡದಲ್ಲಿ ನಾವು ಯಾವ ತರ ಎಕ್ಸಾಮಿನೇಷನ್ ನ ಟ್ರಿಕ್ಸ್ ಯೂಸ್ ಮಾಡ್ಬೋದು, ಸಮಯನ ಯಾವ ತರ ನಾವು ಇದ್ ಮಾಡ್ಬೋದು ಉಳಿಸ್ಬೋದು, ಮತ್ತೆ ಸಂಧಿ ಪದ ಬಿಡಿಸೋದಾಗ್ಲಿ ಎಲ್ಲೆಲ್ಲಿ ಯಾವ್ಯಾವ ತರ, ಈಗ ಎಕ್ಸಾಂಪಲ್ ಲೋಪ ಸಂಧಿ ಮತ್ತೆ ಸವರ್ಣ ದೀರ್ಘ ಸಂಧಿಗೆ ತುಂಬಾನೇ ಅತಿ ಸೂಕ್ಷ್ಮ ಇದು ಬರುತ್ತೆ, ಏನು ಅವೆರಡು ಕಂಡಿಡಿಯೋದಕ್ಕೆ ತುಂಬಾ ಸೂಕ್ಷ್ಮ ಕೆಲವು ಸಂಧಿಗಳಿರುತ್ತೆ. ಆ ಸಂಧಿಗಳನ್ನ ಯಾವ್ಯಾವ ತರ ಫೈಂಡ್ ಔಟ್ ಮಾಡೋದು, ಹಳೆ ಕ್ವಶನ್ ಪೇಪರ್ ನಲ್ಲಿ ಯಾರು ಉತ್ತರ ಕೊಟ್ಟಿದ್ರು, KPSC ಎಕ್ಸಾಮ್ಸ್ ನಲ್ಲಿ ನಾವ್ ಯಾವ ರೀತಿ ನಮ್ಗೆ ತಪ್ಪಾಗಿದ್ರೆ ಕ್ವೈರಿ ಹಾಕ್ಬೇಕು, ಈ ತರ ಎಲ್ಲ ನಮಗೆ ಗೈಡ್ ಮಾಡಿದ್ರು. ಮತ್ತೆ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ತುಂಬಾ ನೆನ್ಕೋತೀನಿ. ಹೇಳಿ. ಈ ತರ ಕನ್ನಡದ ಅಭ್ಯಾಸ, ನಿರಂತರ ಅಭ್ಯಾಸ, ಮತ್ತೆ ಕನ್ನಡದಲ್ಲಿ ನನಗೇನು ಗೊತ್ತಿಲ್ಲದೆ ನನಗೆ ನಂಬ್ತಿರೋ ಬಿಡ್ತಿರೋ ಈ ಬಿಟ್ರೆ ನನಗೆ ಕನ್ನಡದಲ್ಲಿ ಏನು ಗೊತ್ತಿರಲಿಲ್ಲ. ಕನ್ನಡ ಮಾತಾಡ್ತಾ ಇದೀವಿ ಹೊರತು ಕನ್ನಡ ಪೇಪರ್ ಓದ್ತಾ ಇದೀವಿ ಬಿಟ್ರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಕನ್ನಡದಲ್ಲಿ ಏನು ಗೊತ್ತಿಲ್ಲದೆ ಇರೋ ನನ್ನಂತ ಒಬ್ಬ MBA ಸ್ಟೂಡೆಂಟ್ 93 ತಗೊಳ್ಳೋದಕ್ಕೆ ಪ್ರಮುಖ ಕಾರಣ ನನ್ನ ಮಾರ್ಗದರ್ಶಕರು, ಮತ್ತೆ ನಾನು ಅದಕ್ಕೆ ಆಗ್ತಂತ ಶ್ರಮ. ನಾನು ಇಂದಲೂ ನಾನು ಕಲಿತೆ. ನಾನು ಈಗ ಮತ್ತೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕುಳ್ಕೊಂಡ್ಮೇಲೆ ನಾನು ಇಂದ ಅವರು ಅನ್ವರ್ ಜಿದ್ದಿಮನಿ ಅಂತ ಅವರೇ ನನಗೆ ಎಲ್ಲಾನು ಗೈಡ್ ಮಾಡಿದ್ರು. ಮತ್ತೆ ಅದ್ರ ಜೊತೆಗೆ ನನ್ನ ಮಾರ್ಗದರ್ಶಕರು ಕೂಡ ನನಗೆ ಮತ್ತಿನ್ನೊಂದೇನಂದ್ರೆ ನಾವು ಡಿಸ್ಕಶನ್ ನಾವು ನಮ್ ಫ್ರೆಂಡ್ಸ್ ಎಲ್ಲರೂ ಡಿಸ್ಕಶನ್ ಮಾಡೋದ್ರಿಂದ ಯಾವ್ಯಾವ ತರ ಹೆಂಗ್ ಪ್ಯಾಟರ್ನ್ ಬರುತ್ತೆ ಏನೇನ್ ಬರುತ್ತೆ ಅಂತೆಲ್ಲ ಡಿಸ್ಕಶನ್ ಮಾಡೋದ್ರಿಂದ ಇದು ಖಂಡಿತ ಸದ್ಯ ಯಾವುದೇ ವಿಜ್ಞಾನದ ಮತ್ತು MBA ಮತ್ತು ತಾಂತ್ರಿಕ BE ಸ್ಟೂಡೆಂಟ್ಸ್ ಗಳೆಲ್ಲರೂ ಕೂಡ ಯಾವುದೇ ರೀತಿ ಭಯ ಇಲ್ಲನೆ ಕನ್ನಡನ. ನಾನು 93 ಸ್ಕೋರ್ ಮಾಡಿದೀನಿ, ಅವರು 100 ಸ್ಕೋರ್ ಮಾಡಬಹುದು. ನಮ್ಮ ಒಂದು ತಪ್ಪಿಂದ ನಾನು 7 ಮಾರ್ಕ್ಸ್ ನ ಕಳ್ಕೊಂಡೆ SBA ನಲ್ಲಿ.
ಅದ್ ಬಿಟ್ಟು ಕರೆಕ್ಟ್ ಆಗಿ ಅವರು ಕನ್ನಡ ಅಭ್ಯಾಸ ಮಾಡಿದ್ರೆ ಯಾವುದೇ ರೀತಿಯ ಕಲಾ ವಿದ್ಯಾರ್ಥಿಗಳಿಗೆ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಕನ್ನಡನ ಇದ್ ಮಾಡಬಹುದು, ಕನ್ನಡದಲ್ಲಿ ಒಳ್ಳೆ ಅಂಕಗಳನ್ನ ತಗೋಬಹುದು, ಕನ್ನಡದಲ್ಲಿ ತಗೋಬಹುದು ಖಂಡಿತ. ಅಂದ್ರೆ ಒಂದು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕನ್ನಡವನ್ನ ಓದ್ಲಿಕ್ಕೆ ಒಂದ್ ವೇಳೆ ನಾವು ಪಿಯು ಅಂತ ಪದವಿ ಹಂತದಲ್ಲಿ ಅದನ್ನ ವಿಶೇಷವಾಗಿ ಐಚ್ಛಿಕವಾಗಿ ಓದಿಲ್ಲ ಅಂದ್ರು ಸ್ಪರ್ಧಾತ್ಮಕ ಪರೀಕ್ಷೆಯ ಸಂದರ್ಭದಲ್ಲಿ ಒಳ್ಳೆ ಅಂಕವನ್ನ ಪಡ್ಕೋಬೇಕು ಅನ್ನೋದಕ್ಕೆ ನೀವೇ ಉದಾಹರಣೆ, ಮತ್ತೆ ನಿಮ್ಮ ಅನುಭವವನ್ನ ಹಂಚಿಕೊಂಡ್ರಿ. ಹಾಗಾದ್ರೆ ಧನ್ಯವಾದಗಳು. ಕನ್ನಡ ಪೇಪರ್ಗೆ ಬಂದಂತ ಸಂದರ್ಭದಲ್ಲಿ ನೀವು 100-93 ತಗೊಂಡಿದ್ರಿ ಎಸ್ ಡಿ ಎನಲ್ಲಿ, ಎಫ್ ಡಿ ಎನಲ್ಲಿ 84 ಅಂತ ಹೇಳಿದ್ರಿ ಅಲ್ವಾ? ಓಕೆ ಬಾ, ಹಾಗಾದ್ರೆ 93 ಆಯ್ತಲ್ಲ, 7 ಕ್ವಶನ್ ತಪ್ಪಾಯ್ತಲ್ಲ, ನೆನಪಿದೆಯಾ ನಿಮಗೆ ಯಾವ್ದಾದ್ರು ತಪ್ಪಾಯ್ತು, ಯಾಕೆ ತಪ್ಪಾಯ್ತು, ನಾನು ಎಕ್ಸಾಮಲ್ಲಿ ಯಾಕೆ ತಪ್ಪು ಮಾಡಿದೆ, ಮತ್ತೆ ಏನಾದರೂ ನಾನು ಎಕ್ಸಾಮಲ್ಲಿ ಎರರ್ ಮಾಡಿರೋದ್ರಿಂದ ಏನಾದ್ರು ಮಿಸ್ಟೇಕ್ ಆಯ್ತಾ, ಅದ್ರ ಬಗ್ಗೆ ಶೇರ್ ಮಾಡ್ಕೋಬಹುದಾ? ಯಾಕಂದ್ರೆ ಅದು ಸ್ಪರ್ಧಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹೌದು ಸರ್, ಏನಂದ್ರೆ ಒಂದು 3 ಮಾರ್ಕ್ಸ್ ನನಗೆ ಪದಗಳ ಅರ್ಥದಲ್ಲೇ ಹೋಗಿತ್ತು ಸರ್, ಯಾಕಂದ್ರೆ ಪದಗಳ ಅರ್ಥ ಸ್ವಲ್ಪ ಕಠಿಣವಾಗಿತ್ತು ನನಗೆ. ಪದಗಳ ಅರ್ಥ ಎಷ್ಟೇ ಅಭ್ಯಾಸ ಮಾಡಿದ್ರು ಕೂಡ ಕೆಲವು ಪದಗಳ ಸಿಕ್ಕಲಿಲ್ಲ, ಆ ಟೈಮಲ್ಲಿ ನನಗೆ ಒಳಿಲಿಲ್ಲ. ಮತ್ತೆ ಇನ್ನ ಒಂದು ಅಂಕ ಬಂದು ಕೃದಂತಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಅಂಕನ ಕಳ್ಕೊಂಡೆ. ಮತ್ತೆ ಇನ್ನ ಸರಿ ತಪ್ಪು ಬಿಡಿಸುವಿಕೆ, ಸರಿ ತಪ್ಪು ಬಿಡಿಸೋದ್ರಲ್ಲಿ ಇನ್ನ 2 ಅಂಕನ ಕಳ್ಕೊಂಡೆ ನಾನು. ಅಂದ್ರೆ ಪದಗಳ ಸರಿರೂಪ, ಪದಗಳ ಸರಿರೂಪನ ಇದ್ ಮಾಡೋದ್ರಲ್ಲಿ 2 ಅಂಕಗಳನ್ನ ಕಳ್ಕೊಂಡು ಟೋಟಲ್ 7 ಅಂಕಗಳನ್ನ ಮಿಸ್ ಮಾಡ್ಕೊಂಡೆ. ಆಮೇಲೆ ನಿಮ್ಗೆ ಪ್ರತಿಯೊಬ್ಬ ಸ್ಪರ್ಧಾತ್ಮಿಗೆ ಅನ್ಸುತ್ತೆ ಎಕ್ಸಾಮ್ ಬರೆದು ಕೀ ಆನ್ಸರ್ ನ ನೋಡ್ಕೊಂಡಾದ್ಮೇಲೆ 93, ನಾನು ಇನ್ನೂ ಒಂದ್ 2-3 ತೆಗಿಬಹುದಿತ್ತು ಅಂತ ಹಾಗೇನಾರು ಅನ್ನಿಸ್ತಾ ನಿಮಗೆ? ಸರ್, ನನಗೆ ಬರ್ದ್ ಬಂದ್ಮೇಲೆ ನಮ್ಮ ಮಾರ್ಗದರ್ಶಕರನ್ನ ನಾನು ಮೀಟ್ ಮಾಡಿದೆ. ಮಾರ್ಗದರ್ಶಕರು ಎಲ್ಲಾನು ಚೆಕ್ ಮಾಡಿ ನಿಮ್ದು 93 ಕರೆಕ್ಟ್ ಆಗಿದೆ ಅಂತ ಅವರು ಪ್ರಿಡಿಕ್ಟ್ ಮಾಡಿ 92 ಪ್ರಿಡಿಕ್ಟ್ ಮಾಡಿದ್ರು. ಯಾಕೆಂದ್ರೆ ಒಂದು ಡೌಟ್ ಇತ್ತು ನಮಗೂ ಕೂಡ, ಅದನ್ನ ನಾವು ಇದಕ್ಕೆ ಹಾಕಿದ್ವಿ, KPSC ನಾವು ಅಬ್ಜೆಕ್ಷನ್ಸ್ ಹಾಕಿದ್ವಿ. ಅಬ್ಜೆಕ್ಷನ್ ಹಾಕಿದ್ಮೇಲೆ ನನಗೆ 1 ಮಾರ್ಕ್ಸ್ ಹೆಚ್ಚಿಗೆ ಬಂತು, 92 ಅಂತ ಫಸ್ಟ್ ಪ್ರಿಡಿಕ್ಟ್ ಮಾಡಿದ್ವಿ, ಆಮೇಲೆ 93 ಆಯ್ತು. ಅವ್ರನ್ನ ಕೇಳಿದಾಗ, ನಾವು ಅವ್ರ ಜೊತೆ ನಾನು ಮಾತಾಡಿದಾಗ ನನಗೆ ಅನ್ನಿಸ್ತು ನಾನು ಇನ್ನೂ 7 ಮಾರ್ಕ್ಸ್ ನ ತಗೋಬೋದಿತ್ತು, 100-100 ತಗೊಂಡು ನನಗೆ ಇದ್ ನಾನೇ ತಪ್ಪು ಮಾಡಿದೀನಿ, 100-100 ತಗೋಬೋದಿತ್ತು, ನಾನು ಇನ್ನೂ ಸ್ವಲ್ಪ ಎಲ್ಲೋ ನಾನೇ ಟ್ರ್ಯಾಕ್ ಒಂಚೂರು ಮಿಸ್ ಆಯ್ತು ಅಂತ ನನಗೆ ಅನ್ನಿಸ್ತು ವೈಯಕ್ತಿಕವಾಗಿ. ನಾನು 100-100 ತಗೋಬೋದಿತ್ತು, ನಾನು ಈ ಸರಿ ಮತ್ತೆ ನಾನು 2000 ಇದಕ್ಕೆ ಹಾಕಿದೀನಿ ಅಪ್ಲಿಕೇಶನ್, ನನಗೆ ಅನ್ನಿಸ್ತಾ ಇದೆ ನಾನು 100-100 ಕನ್ನಡದಲ್ಲಿ ತಗೊಳ್ಳೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಾನು ಅವ್ರಿಗೆ ನನಗೆ ಮತ್ತೆ ನನ್ನ ಮಾರ್ಗದರ್ಶಕ ನನಗೆ ಕೊಟ್ಟಂತ ಮಾರ್ಗದರ್ಶಕರಿಗೆ ಹೆಸರು ಕೊಡಕ್ಕಾದ್ರೆ ನಾನು 100-100 ತಗೊಳ್ಳೇಬೇಕು ಈ ಸರಿ ಕನ್ನಡದಲ್ಲಿ ಅನ್ನೋ ಒಂದು ಮನೋಭಾವನೆ ನನಗಿದೆ. ಅದು ನಿಮ್ಮ ಆಲೋಚನೆ ಸಫಲ ಆಗ್ಲಿ. ಈಗ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ನಾನು ಸ್ಪರ್ಧಾರ್ಥಿಗಳ ಪರವಾಗಿ ಅವರಿಗೆ ಅನುಕೂಲ ಆಗ್ಬೇಕು ಆ ದೃಷ್ಟಿಕೋನದಿಂದ ಕೇಳ್ತೀನಿ. ಏನಾದ್ರೂ ನೋಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತಾ ಜನರಲ್ ಕನ್ನಡಕ್ಕೆ? ಸರ್, ಜನರಲ್ ಕನ್ನಡಕ್ಕೆ ನೋಟ್ಸ್ ಅಂದ್ರೆ ನಮಗೆ ನಾನು ಏನ್ ಮಾಡಿದೆ ಅಂತ ಹೇಳ್ತೀನಿ. ನನಗೆ ಅರ್ಥ ಆಗೋ ರೀತಿಯಲ್ಲಿ ಈಗ ಟೆಕ್ಸ್ಟ್ ಬುಕ್ ನ ಪದೇ ಪದೇ ಒಂದೇ ಟೆಕ್ಸ್ಟ್ ಬುಕ್ ನ ಪದೇ ಪದೇ ಓದಕ್ಕಾಗಲ್ಲ. ನನಗೆ ಅರ್ಥ ಆಗೋ ರೀತಿಯಲ್ಲಿ ನನ್ನ ಅನುಕೂಲಕ್ಕೆ ತಕ್ಕನಾಗಿ ನಾನು ಒಂದು ನೋಟ್ಸ್ ಸಿದ್ಧತೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಇನ್ನೊಂದು ವಾರ ಇರುತ್ತೆ, ಈಗ ಎಕ್ಸಾಮ್ ಇನ್ನೊಂದು 3 ದಿನ ಇರುತ್ತೆ ಅಂದಾಗ ದಪ್ಪು ಟೆಕ್ಸ್ಟ್ ಬುಕ್ ನ ಆಗ್ಲಿ ಯಾವ್ದಾರ ಒಂದು ಸಾಹಿತ್ಯದ ಕೋಶ ಆಗ್ಲಿ ಓದೋದಿಕ್ ಆಗಲ್ಲ, ಯಾರು ಪೇಲೂ ಓದಕ್ಕಾಗಲ್ಲ. ಒಂದು ರ್ಯಾಂಡಮ್ ಆಗಿ ಬೇಗ ಬೇಗ ನಾವು ಓದೋ ರೀತಿ ಬೇಗ ಬೇಗ, ಈಗ ನೋಡಿದ ತಕ್ಷಣ ನಮ್ಗೆ ಈ ಸಂಧಿ ಈ ಪದ ಈ ತರ ಬಿಡಿಸಿದ ತಕ್ಷಣ ಈ ಸಂಧಿ ಈ ಕೃದಂತ ಈ ತರ ಈ ಪದ ನೋಡಿದ ತಕ್ಷಣ ಇದು ಈ ಕೃದಂತ ಬರುತ್ತೆ ಈ ತರ, ಇದನ್ನ ನೋಡಕ್ಕೋಸ್ಕರ ಆದ್ರೂ ಚಿಕ್ಕದಾಗಿ ನಾವು ಒಂದು ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನಮ್ಗೆ ಅನಿಸುತ್ತೆ. ಎರಡನೇದು ಬಲು ಸಾಮಾನ್ಯ ಕನ್ನಡ ಸಂಬಂಧಪಟ್ಟಂತೆ ಏನಾದ್ರೂ ಡಿಸ್ಕಷನ್ ಮಾಡ್ಬೇಕಾಗತ್ತ, ಅಂದ್ರೆ ಓದುವಂತವ್ರ ಜೊತೆ ನೀವು ಅಂದ್ರೆ ಸ್ಪರ್ಧಾರ್ಥಿಗಳು? ಖಂಡಿತ, ಅದು ತುಂಬಾ ಒಳ್ಳೇದು. ಯಾಕೆಂದ್ರೆ ನಾವು ಒಂದ್ ಮೆಥಡ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ, ನಮ್ದೇ ಆದಂತ ಒಂದ್ ಮೆಥಡ್ ಇರುತ್ತೆ, ಆ ಮೆಥಡ್ ಗಿಂತ ಇನ್ನೂ ಈಸಿ ಮೆಥಡ್ ನಮಗೆ ಸಿಕ್ಬಹುದು. ಯಾವ್ದು ಏನಾದ್ರು ಒಂದ್ ಫೈಂಡ್ ಔಟ್ ಮಾಡಕ್ಕಾಗ್ಲಿ, ಪದಗಳ ಅರ್ಥನ ಇದ್ ಮಾಡಕ್ಕಾಗ್ಲಿ, ಒಂದ್ ಪದಗಳ ಅರ್ಥಕ್ಕೆ 100 ಅರ್ಥಗಳಿರುತ್ತಲ್ಲ, ಆ 100 ಅರ್ಥಗಳನ್ನ ಯಾವ ರೀತಿ ಇದ್ ಮಾಡೋದು. ಈಗ ಎಕ್ಸಾಂಪಲ್ ಅನ್ಯ ದೇಶ ಪದಗಳು ಅಂತೆಲ್ಲ ಬರ್ತಾ ಇರ್ತವೆ, ಅನ್ಯ ದೇಶ ಪದಗಳನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು,
ಅನ್ಯ ದೇಶ ಪದಗಳಿಗೆ ಸಂಸ್ಕೃತದ ಟಚ್ ಹೆಂಗಿರುತ್ತೆ, ಮತ್ತೆ ಕನ್ನಡದ ಪದಗಳಿಗೆ ಪರಿಪೂರ್ಣ ಕನ್ನಡ ಪದಗಳಿಗೆ ಯಾವ ರೀತಿ ಇದಿರುತ್ತೆ ಅದನ್ನ ಡಿಸ್ಕಷನ್ ಮಾಡೋದ್ರಿಂದಲೇ ಸ್ವಲ್ಪ ಅನುಕೂಲ ಆಗುತ್ತೆ. ಕನ್ನಡ ಅಂತ ಅಂದ್ರೆ ಒಂದು ಏನೋ ಒಂದು, ನಾವು ಒಂದು ಎರಡು ಬುಕ್ ಹೇಳಿದೆ ಅಷ್ಟೇ, ಎರಡು ಬುಕ್ ಅಲ್ಲ, ಕನ್ನಡ ಅಂದ್ರೆ ತುಂಬಾ ದೊಡ್ಡ ಸಾಹಿತ್ಯ ಕನ್ನಡ. ಅದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡು ಸಾಲದು. ಹಾಗಾಗಿ ನಾವು ಬಾಲವ್ರ ಯಾವ ವಿಚಾರನ ಚರ್ಚೆ ಮಾಡ್ಬೇಕು, ನಿಮ್ಮ ಅನುಭವ ಏನಾರು ಹೇಳ್ಕೋಬಹುದಾ? ನೀವ್ ಯಾವ್ದು ವಿಷಯ ಅಂದ್ರೆ ನಾನು ಹೇಳ್ತಿರೋದು ಯಾವ್ದೋ ಒಂದು ಕನ್ನಡದಲ್ಲಿ ಸರ್ ಇಂಥ ಟಾಪಿಕ್ ನ ಚರ್ಚೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸ್ಪರ್ಧಾರ್ಥಿಗಳು ಅಂತ ನಿಮ್ಮ ಅನುಭವದಲ್ಲಿ? ಹೆಚ್ಚು ನಮ್ಗೇನೊಂದೇನಂತಂದ್ರೆ ಸರ್, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವೇನ್ ಹುಡುಗರು ಕೂತಿರ್ತೀವಿ, ಹುಡುಗರು ಓದ್ತಾ ಇರ್ತಾರೆ, ಅವ್ರ ಮನೋಭಾವನ ಹೆಂಗಿರುತ್ತೆ ಅಂತಂದ್ರೆ ನಾನು ಮಾರ್ಕ್ಸ್ ತೆಗಿಬೇಕು ಅನ್ನೋ ಮನೋಭಾವನೇ ಇರುತ್ತೆ ಹೊರತು ನಾನು ಹೆಚ್ಚು ನಾನು ತಿಳ್ಕೊಂಡು ನನ್ ಪ್ರಯೋಜನ ಇಲ್ಲ ಅನ್ನೋ ಮನೋಭಾವನೇ ಎಲ್ಲಾರ್ಗು ಇರುತ್ತೆ. ನಾನು ಏನಂದ್ರೆ ಈಗ ಗೆಲ್ಲಬೇಕು ಅಷ್ಟೇ, ನನ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಹೆಚ್ಚು ಮಾರ್ಕ್ಸ್ ಬರಬೇಕು, ಹಂಗಾಗಿ ಹೆಚ್ಚು ಮಾರ್ಕ್ಸ್ ಬರಂತ ಇದು. ಮತ್ತೆ ತುಂಬಾ ಕಡಿಮೆ ಸಬ್ಜೆಕ್ಟ್ ಇರೋದು, ಕಡಿಮೆ ಸಬ್ಜೆಕ್ಟ್ ಇರೋದು ಹೆಚ್ಚು ಮಾರ್ಕ್ಸ್ ಕೇಳಂತ. ಅನ್ಯ ದೇಶ ಪದಗಳು ಹೆಚ್ಚು ಕಡಿಮೆ ಮೂರ್ನಾಲ್ಕು ಕೇಳ್ತಾನೆ, ಅನ್ಯ ದೇಶ ಪದಗಳನ್ನ ಚರ್ಚೆ ಮಾಡೋದಾಗ್ಲಿ. ಮತ್ತೆ ಓಲ್ಡ್ ಈಗ ನಾವು ಚರ್ಚೆ ಮಾಡಿದಾಗ ಹೆಂಗಿತ್ತು ಅಂತಂದ್ರೆ 2013-12 ಆ ಕ್ವಶನ್ ಪೇಪರ್ಗಳಲ್ಲಿ ಕಾಯ್ದೆ ಬೆನ್ನೀರ್ ಮನೆ ಸುಡೋದು ಅಂತ ಅಂದ್ಬಿಟ್ಟು ಕೇಳಿದ್ದು. ಬೆನ್ನೀರ್ ಬೆನ್ನೀರ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಕೇಳಿದ್ರು. ಬೆನ್ನೀರ್ ಅಂದ್ರೆ ಬಿಸಿ ನೀರು ಅಂತ ಅಂತ ಹೇಳ್ತಾರೆ, ಪಂಪನ ಹೇಳ್ತಾರೆ ಕಾಯ್ದೆ ಬೆನ್ನೀರ್ ಮನೆ ಸುಡೋದು ಅಂತ ಅಂದ್ಬಿಟ್ಟು. ನಾವು ಡಿಸ್ಕಷನ್ ಮಾಡಿದಾಗ ಏನಿದ್ರು ಓದ್ ಸತಿ ಬೆನ್ನೀರ್ ಕೇಳಿದ್ದೆ, ಈ ಸರಿ ಇನ್ನೀರ್ ಯಾಕೆ ಕೇಳ್ಬಾರ್ದು? ಇನ್ನೀರ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಸಮುದ್ರ, ಇನ್ನೀರ್ ಅಂದ್ರೆ ಸಮುದ್ರ ಆತರ ಸಮುದ್ರ ಈ ತರದ ಅರ್ಥಗಳನ್ನ ಹುಡುಕಿ ನಾವು ಈ ಓಲ್ಡ್ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ ಈಗ ಹೆಂಗ ಆತರ ಕೇಳ್ಬಹುದು ಅನ್ನೋದು ಸ್ವಲ್ಪ ಡಿಸ್ಕಷನ್ ಮಾಡೋದು, ಪದಗಳ ಅರ್ಥ ಡಿಸ್ಕಷನ್ ಮಾಡೋದು. ಇಲ್ಲ ಸಂಧಿಗಳಲ್ಲಿ ಏನಾದ್ರು ತಪ್ಪಾಗಿರುತ್ತೆ, ಓದ್ ಸತಿ ಏನಾಗುತ್ತೆ ಲೋಪ ಸಂಧಿನ ಸವರ್ಣದೀರ್ಘ ಸಂಧಿ ಅಂತ ಅವರೇ ಮಿಸ್ ಆಗ್ಕೊಟ್ಟಿರ್ತಾರೆ, ಕೊನೆಗೆ ಅದು ಉತ್ತರ ಸರಿಯೇ ಬೇರೆ ಹೀಗ್ ಬಂದಾಗ ಅಬ್ಜೆಕ್ಷನ್ ಹಾಕ್ ಬಂದಾಗ ಮತ್ತೆ ಸರಿ ಉತ್ತರ ಇದಲ್ಲ ಮತ್ತೆ ಲೋಪಸಂಧಿ ಅಂತ ಕೊಡ್ತಾರೆ. ಈ ತರ ಕೊಟ್ಟಿದ್ರು, ಈ ಸರಿ ಮತ್ತೆ ಏನಾದ್ರು ಇದನ್ನ ಕೊಟ್ರೆ ನಾವು ಲೋಪಸಂಧಿ ಮಾಡ್ಕೋಬೇಕು ಇಲ್ಲ ಸವರ್ಣ ದೀರ್ಘ ಸಂಧಿ ಮಾಡ್ಕೋಬೇಕು. ಈ ತರದ್ದು ಡಿಸ್ಕಷನ್ ಮಾಡೋದ್ರಿಂದ ನಮ್ಗೆ ಹೆಚ್ಚು ಕಡಿಮೆ ತುಂಬಾ ಅನುಕೂಲ ಆಗುತ್ತೆ. ಹೆಚ್ಚು ಕಡಿಮೆ ನಮ್ಗೆ ಈ ತರ ಡಿಸ್ಕಷನ್ ಮಾಡೋದ್ರಿಂದಲೇ ಒಂದ್ 10-20 ಮಾರ್ಕ್ಸ್ ಡಿಸ್ಕಷನ್ ಇಂದಲೇ ಬರುತ್ತೆ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಡಿಸ್ಕಷನ್ ಮಾಡ್ಬೇಕಾದ್ರೆ ಹಳೆ ಕ್ವಶನ್ ಪೇಪರ್ ಪಾತ್ರ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ? ತುಂಬಾ ಮುಖ್ಯ, ಹೌದು ಖಂಡಿತ. ಓಕೆ ಬಲು, ಸಾಮಾನ್ಯವಾಗಿ ಒಂದು FDSTAಗೆ 3 ತಿಂಗಳು ಓದೋಕೆ ರೆಡಿಯಾಗಿ ಬಂದಿದ್ದಾರೆ ಒಬ್ಬ ಅಭ್ಯರ್ಥಿ ಅಂತ ಹೇಳಿದ್ರೆ, ಅವರು 3 ತಿಂಗಳು ಸಾಮಾನ್ಯವಾಗಿ ಒಂದು ಆವರೇಜ್ ಒಬ್ರು 8-10 ಗಂಟೆ ಓದ್ತಾ ಇರ್ತಾರೆ. ಅಂದ್ರೆ ಒಬ್ರದ್ದು ವ್ಯತ್ಯಾಸ ಇರುತ್ತೆ, ಒಂದು 8-10 ಗಂಟೆ ಓದ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನಕ್ಕೆ ಡೌಟ್ ಏನಂದ್ರೆ GS ನ ನಾನು ಎಷ್ಟು ಓದ್ಬೇಕು, ಕನ್ನಡ 8 ಗಂಟೆ ಓದ್ಬೇಕು ಅಂತ. ನೀವು ಕನ್ನಡನ 8 ಗಂಟೆ ಓದ್ತಾ ಇದ್ರಿ ಸರ್? ನಾನು ಕನ್ನಡಕ್ಕೆ ನಾನು ಹೆಚ್ಚು ಕಡಿಮೆ ಒಂದ್ ಡೈಲಿ ಒಂದ್ 2-3 ಅವರ್ಸ್ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ ಕನ್ನಡಕ್ಕೆ. ನನಗೆ ಫ್ರೀ ಆದಾಗೆಲ್ಲ ನಾನು ಕನ್ನಡ ಓದ್ತಿದ್ದೆ. ಫ್ರೀ ಅಂತ ಅಂತಂದ್ರೆ ನನಗೆ GK ಹೋಗಿ ಓದಿ ಓದಿ ಬೇಜಾರಾದಾಗ ನಾನು ಕನ್ನಡ ಮಧ್ಯ ಮಧ್ಯದಲ್ಲಿ ಯೂಸ್ ಮಾಡಿ ಓದಿದೀನಿ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಸರ್, ಕನ್ನಡದಲ್ಲಿ GKನ ಓದಿದಷ್ಟು ಸ್ಟ್ರೆಸ್ ಮಾಡ್ಕೊಂಡು ಕನ್ನಡ ಓದೋ ಅವಶ್ಯಕತೆ ಇಲ್ಲ. ಓಕೆ, ಇದು ತುಂಬಾ ಮುಖ್ಯವಾದಂತ ಒಂದು ಒಳ್ಳೆ ಒಂದು ಪಾಯಿಂಟ್ ನ ನೀವ್ ಹೇಳ್ತಾ ಇದ್ರಿ. ಯಾಕೆ ಬಲು ಹಾಗೆ ಯಾಕೆ ಹೇಳಿ, ಅದಕ್ಕೆ ಏನಾರ ಒಂಚೂರು ಹೇಳ್ಬೋದು? ಈಗ ಎಕ್ಸಾಂಪಲ್ GK ಅಂತ ಅಂದ್ರೆ GK ಒಳಗಡೆ ಸಾಗರ ಇದೆ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೈನ್ಸ್, ಮತ್ತೆ ಆಪ್ಟಿಟ್ಯೂಡ್, ಮತ್ತೆ ಅವರು ಜನರಲ್ ನಾಲೆಡ್ಜ್ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಸುಮ್ನೆ ತಗೋಬಹುದು ಆಲ್ ಓವರ್ ವರ್ಲ್ಡ್ ಅಲ್ಲಿ. ಈಗ ಸುಮ್ನೆ ಸುಮ್ನೆ ಒಂದು ಚಿಕ್ಕ ಎಕ್ಸಾಂಪಲ್, ಯಾವ್ದೋ ಒಂದು ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ಪಟ್ಟಣದಲ್ಲಿದೆ ಅಂತ ಕೇಳ್ಬೋದು. ನಾನು ಸುಮ್ನೆ ಒಂದು ಎಕ್ಸಾಂಪಲ್ ಅಲ್ಲಿ ಈ ತರದ್ದು 100 ಆರ್ಗನೈಸೇಷನ್ಸ್ 100 ಪಟ್ಟಣಗಳಲ್ಲಿದೆ ವರ್ಲ್ಡ್ ಅಲ್ಲಿ. ಅದೆಲ್ಲನೂ ಎಲ್ರು ಕಡೆ ತಿಳ್ಕೊಳಕ್ ಆಗಲ್ಲ. ಅಂದ್ರೆ ಬಲು ನೀವ್ ಏನ್ ಹೇಳ್ತಾ ಇದೀರಾ ಅಂತ ಹೇಳಿದ್ರೆ, GS ಅಥವಾ GK ಕಂಪೇರ್ ಮಾಡಿದ್ರೆ ಜನರಲ್ ಕನ್ನಡ ಪಠ್ಯಕ್ರಮ ಮತ್ತೆ ವಿಷಯ ಕಡಿಮೆ ಇದೆ. ಕಡಿಮೆ ಇದೆ, ಹೆಚ್ಚು ಸ್ಕೋರ್ ಮಾಡಬಹುದು. ಎಸ್, ಹೆಚ್ಚು ಸ್ಕೋರ್ ಮಾಡುವಂತ ಪಾಸಿಬಿಲಿಟಿ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಹೇಳೋದೇನಂದ್ರೆ ಸರ್, 8 ಗಂಟೆ ಟೈಮ್ ನೀವು ಜನರಲ್ ಸ್ಟಡೀಸ್ ಓದ್ತಿರೋ ಅಂತ ಅಂದ್ರೆ ಜಸ್ಟ್ 2 ಅವರ್ಸ್ ನೀವು ಒಂದ್ ಡೈಲಿ ಕನ್ನಡ ಓದಿದ್ರೆ ನೀವು ಕನ್ನಡನ 95ಕ್ಕಿಂತಲೂ ಹೆಚ್ಚು ತಗೋಬಹುದು ಮಾರ್ಕ್ಸ್. ಬರೀ ಮೂರೇ ತಿಂಗಳಲ್ಲಿ 95ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಳಕ್ ಅವಕಾಶ ಇದೆ. ಓಕೆ ಬಾಲು, ಇದ್ರ ಬಗ್ಗೆ ಎಲ್ಲ ಸ್ಟ್ರಾಟಜಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಸ್ವಲ್ಪ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಅಂದ್ರೆ ಆ ಸಬ್ಜೆಕ್ಟ್ ವಿಷಯಗಳನ್ನ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೊನೆಯದಾಗಿ ಈ ಎಕ್ಸಾಮ್ ಹಾಲ್ ಅಲ್ಲಿ ನೀವ್ ಹೇಗ್ ಮಾಡಿದ್ರಿ, ಏನ್ ಮಾಡಿದ್ರಿ ಅಂತ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪದಗಳ ಅರ್ಥ ಇರ್ತವೆ, ನೀವು ಪದ ಕ್ವಿಕ್ ಅಂದ್ರೆ ಸಂಕ್ಷಿಪ್ತವಾಗಿ ಒಂದೊಂದು ನೋಟ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಸಂಕ್ಷಿಪ್ತವಾದಂತ ಒಂದು ಕಿರು ಸಂದರ್ಶನ ಆಗಿರೋದ್ರಿಂದ
ಪದಗಳ ಅರ್ಥ, ವಿರುದ್ಧ ಅರ್ಥ, ದೇಶೀಯ ಅನ್ಯ ದೇಶ, ಈ ತರ ಕ್ವಿಕ್ ಆಗಿ ಪದಗಳ ಅರ್ಥ ನೀವ್ ಹೇಗ್ ಓದ್ತಾ ಇದ್ರಿ, ಎಲ್ಲಿ ಕಷ್ಟ ಆಗ್ತಿತ್ತು, ಏನ್ ಮಾಡ್ತಾ ಇದ್ರಿ? ಸರ್ ನಾನು ಆಸ್ ಯೂಶುವಲ್ ನನ್ನ ಪದಗಳ ಅರ್ಥನ ಬಂದು ಕನ್ನಡ ನಮ್ಮ ಮಾರ್ಗದರ್ಶಕರು ಹೇಳಿದ ರೀತಿಯಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ ಇದಕ್ಕೋಗಿ ಒಂದು ಚಿಕ್ಕದೊಂದು ಸಾಹಿತ್ಯ ಪರಿಷತ್ ಒಂದು ಡಿಕ್ಷನರಿ ತಗೊಂಡಿದ್ದೆ, 50 ರೂಪಾಯಿ ಇತ್ತು ಅದು. ಅದನ್ನ ಡಿಕ್ಷನರಿ ತಗೊಂಡು ಡೈಲಿ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಓದ್ತಾ ಇದ್ದೆ ಪದಗಳನ್ನ. ಮತ್ತೆ ಅದ್ರ ಜೊತೆಗೆ ನಾನು ಪ್ರತಿನಿತ್ಯ ಪ್ರಜಾವಾಣಿ ಪೇಪರ್ ಓದೋ ಅಭ್ಯಾಸ ನನಗೆ. ಪ್ರಜಾವಾಣಿ ಪೇಪರ್ ನಲ್ಲಿ ಪದಬಂಧ ಅಂತ ಒಂದು ಕಾಲಂ ಇರುತ್ತೆ ಚಿಕ್ಕದಾಗಿ, ಅದನ್ನ ನನ್ನ ವೈಯಕ್ತಿಕ ಇದು, ಅದನ್ನ ತುಂಬೋದು. ಮತ್ತೆ ಪದಗಳ ಎಕ್ಸಾಂಪಲ್ ಅಂದ್ರೆ ಈಗ ನವನೀತ ಅಂತ ಏನೋ ಕೃಷ್ಣ ಏನೋ ತಿಂತಾನೆ, ಬೆಣ್ಣೆ ತಿಂತಾನೆ, ಅದಕ್ಕೆ ಏನೋ ಏನೋ ಕೂಡಿಸ್ತೀರಾ ಅಂತ ಅನ್ಬಿಟ್ಟು ನಾಲ್ಕು ಪದದ ಅಕ್ಷರ ಕೊಟ್ಟರೆ ಅದಕ್ಕೆ ನವನೀತ ಅಂತ ಸೇರ್ಸೋದು. ಇದು ನನ್ನ ಒಂದು ಪರ್ಸನಲ್ ಇದು. ಅದು ಬಂದಿತ್ತು ಅನ್ಸುತ್ತಲ್ವಾ ನಿಮ್ ಪೇಪರ್ ಅಲ್ಲಿ, ನವನೀತ ಅಂದ್ರೆ ಏನು ಅಂತ ಅರ್ಥಕ್ಕೆ ಬಂದಿತ್ತ? ಬಂದಿತ್ತು ಬಂದಿತ್ತು ಸರ್, ಅದು ಬಂದಿತ್ತು. ಬಲು ಹಾಗಾದ್ರೆ ನೀವು ಅದನ್ನ ಪ್ರಜಾವಾಣಿ ಪೇಪರ್ ಅಲ್ಲಿ ಅದು ಮಾಡ್ತಾ ಇದ್ದಿದ್ದು ನಿಮ್ಗೆ ಅಲ್ಲಿ ಅನುಕೂಲ ಆಯ್ತು? ಹೌದು ಸರ್, ಪ್ರಜಾವಾಣಿ ಪೇಪರ್ ಅಲ್ಲಿ ಆ ತರ ಮಾಡ್ತಾ ಇದ್ದು ಅಂದ್ರೆ ಪದಗಳ ಜ್ಞಾನ ಅಂತ ಬರ್ಸಕ್ ಇದ್ ಮಾಡಕ್ಕೋಸ್ಕರ ನಾನು ಸ್ವಲ್ಪ ಪೇಪರ್ಸ್ ಎಲ್ಲ ಓದ್ತಾ ಇದ್ದೆ. ಪೇಪರ್ ಓದಿ ಮತ್ತೆ ಇನ್ನೊಂದೇನು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಎಲ್ಲರೂ 90% ಪೇಪರ್ಸ್ ಬರೀ ಅಭ್ಯಾಸ ಮಾಡ್ಕೊಂಡು ತುಂಬಾ ಒಳ್ಳೇದು. ಓಕೆ, ಅಂದ್ರೆ ಪದಗಳ ಅರ್ಥ, ವಿರುದ್ಧ ಅರ್ಥ, ನಾನಾರ್ಥ, ಮತ್ತೆ ಸಮಾನಾರ್ಥ, ಮತ್ತೆ ದೇಶೀಯ ಅನ್ಯ ದೇಶ, ಮತ್ತೆ ಕನ್ನಡ ಇಂಗ್ಲಿಷ್ ಪದಗಳು, ಇದೆಲ್ಲ ಒಂದೇ ರೀತಿ ಸ್ಟಡಿ ಇರುತ್ತೆ, ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಮತ್ತೆ ಮುಖ್ಯವಾದಂತ ಇನ್ನೊಂದು ಭಾಗ ಅಂತ ಹೇಳಿದ್ರೆ ವ್ಯಾಕರಣ, ಗ್ರಾಮರ್ ಅಂತ ಹೇಳ್ತೀವಿ, ವ್ಯಾಕರಣವನ್ನ ಒಂದು ಭಾಗ, ಇನ್ನೊಂದು ಭಾಗ ಸಾಹಿತ್ಯ ಚರಿತ್ರೆ ಅಂತ ಹೇಳ್ತೀವಿ. ಬಲ ನಾವು ವ್ಯಾಕರಣವನ್ನ ನೀವು ಹೇಗ್ ಓದ್ತಾ ಇದ್ರಿ, ನಿಮಗಲ್ಲಿ ಏನ್ ಪ್ರಾಬ್ಲಮ್ ಆಯ್ತು, ಮತ್ತೆ ಯಾವ ರೀತಿ ಸ್ಟಡಿ ಮಾಡ್ತೀವಿ? ಸರ್ ವ್ಯಾಕರಣ ಬಂದು ನಾಲ್ಕು ಪದಗಳನ್ನ ಕೊಡ್ತಾನೆ. ಯಾವ್ದು ಎಕ್ಸಾಂಪಲ್ ಬಂದು ಅಂತಂದ್ರೆ ಈ ಉದಾಸೀನ ಅಂತ ಕೊಟ್ರೆ ಉದಾಸೀನೇ ಒಂದು ಕರೆಕ್ಟ್ ಆಗಿರುತ್ತೆ, ಮೂರ್ ತಪ್ಪು ಕೊಟ್ಟಿರ್ತಾನೆ. ಆತರ ಇದನ್ನ ಪೇಪರ್ ನಲ್ಲಿ ನಾವು ಓದ್ತಾ ಇರ್ಬೇಕು. ಎಕ್ಸಾಂಪಲ್ ಸರ್ಕಾರ ಬಡವರ ಬಗ್ಗೆ ಉದಾಸೀನ ತೋರಿದೆ, ಆತರ ಈ ತರದ್ದು ಇದನ್ನ ನಾವು ಓದಿರ್ತೀವಿ. ಉದಾಸೀನ ದೀರ್ಘ ಎಲ್ಲಿ ಬರ್ಬೇಕು, ಮತ್ತೆ ಈ ಮಾಮೂಲಿ ಗ್ರಾಮರ್ ಇರ್ತಲ್ಲ, ಈ ಭಾಷಾಂತರ ಅಂತ ಬಂದ್ರೆ ಭಾಷಾಂತರ ಈ ತರ ಕೆಲವು ತಪ್ಪುಗಳನ್ನ ಕೊಟ್ಟಿರ್ತಾರೆ ಕೆಪಿಎಸ್ಸಿ ಅವರು. ಅದನ್ನ ನಾವೆಲ್ಲಿ ಸರಿಪಡಿಸ್ಬೇಕು ಅನ್ನೋದು ಪ್ರಯತ್ನ ಏನು ಅಂತಂದ್ರೆ ಪೇಪರ್ ಓದ್ತಾ ಇರೋದ್ರಿಂದ. ಮತ್ತೆ ಹಳೆ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಅವರು ತಪ್ಪು ಕ್ವಶನ್ ಎಲ್ಲಿ ನಮ್ಮನ್ನ ತಪ್ಪು ಹಿಡಿಯೋದಕ್ಕೋಸ್ಕರ ಕ್ವಶನ್ ಕಳ್ಕೊಡ್ತಾರೆ, ಅದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್. ಮತ್ತೆ ನಾವು ಯಾವ ತರ ನಾವು ಪೇಪರ್ ನಾವು ನಿರಂತರವಾಗಿ ಪೇಪರ್ ಓದ್ತಾ ಇದ್ರೆ ಪೇಪರ್ ನಲ್ಲೂ ಕೂಡ ಎಲ್ಲಾನು ಬಿಡದಂಗ್ ಓದಿದ್ರೆ ತುಂಬಾ ಒಳ್ಳೇದು. ಕೆಲವ್ರು ಏನ್ ಮಾಡ್ತಾರೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾರು ಏನು ಸೈನ್ಸ್ ಮತ್ತೆ MBA ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಈ ಸಂಧಿ ಇರ್ಬೋದು, ಸಮಾಸ ಇರ್ಬೋದು, ಕೃದಂತ ತದಿತ ಅಂತ ಮತ್ತೆ ಅವ್ಯಯಗಳಿರ್ಬೋದು, ಹಾಗೆ ಒಟ್ಟಾರೆ ವ್ಯಾಕರಣ ವಚನ ಲಿಂಗ ಇಲ್ಲೇನಾದ್ರೂ ನಿಮ್ಗೆ ಓದ್ಬೇಕಾದ್ರೆ ಏನು ತೊಂದರೆ ಆಗ್ತಾ ಇತ್ತು, ನೀವು ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೊಂಡ್ರಿ? ಸರ್ ಅದ ಫಸ್ಟ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಿನ ಬಿಡಿಸೋದ್ರಿಂದ ಬಿಡಿಸ್ಬೇಕಾದ್ರೆ ಫಸ್ಟ್ ಕನ್ನಡ ಸಂಧಿ ಸಂಸ್ಕೃತ ಸಂಧಿಗಳು ಯಾವ್ಯಾವು ಒಂದು ವಿಭಾಗಗಳು, ಮತ್ತೆ ಆ ಸಂಧಿಗಳನ್ನ ಬಿಡಿಸ್ಬೇಕಾದ್ರೆ ಪದಗಳು ಎಲ್ಲಿ ನಾವು ಲೋಪ ಆಗ್ತವೆ, ಎಲ್ಲಿ ಆದೇಶ ಆಗ್ತವೆ, ಎಲ್ಲಿ ಆತರ ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ಕಟ್ ಅಲ್ಲಿ ನಾವು ಒಂದು ಸ್ವಲ್ಪ ಒಂದು ವರ್ಕ್ಔಟ್ ಮಾಡೋದ್ರಿಂದ ಈ ಸಂಧಿಗಳಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲಾ ಸಂಧಿಗಳದ್ದು ನಾವು ಫೈಂಡ್ ಔಟ್ ಮಾಡ್ಬೋದು. ಯಾವ ಸಂಧಿ ಅದ್ ಪದ ನಾವು ನೋಡಿದ ತಕ್ಷಣ ನಾವು ದಿನಕ್ಕೆ 2 ಗಂಟೆ ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ 3 ತಿಂಗಳು ಓದೋದ್ರಿಂದ ನಮ್ಗೆ ಪದ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಾನು ಈ ಸಂಧಿ ಪದನ ಬಿಡಿಸಿದೀನಿ. ಹೆಚ್ಚು ಪದಗಳನ್ನ ಪೇಪರ್ ಅಲ್ಲಿ ಬರೋ ಪದಗಳನ್ನ ಬಿಡಿಸಕ್ ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿದಿನ ಒಂದೊಂದು ಪೇಪರ್ ಅಲ್ಲಿ 150-200 ಪದಗಳು ಬರ್ತವೆ. ಅಷ್ಟೊಂದು ಬೇಡ, ಅಟ್ಲೀಸ್ಟ್ ನಮ್ಗೆ ಆಗಷ್ಟು ಒಂದು ಡೈಲಿ ಒಂದು 20-20 ಮಾಡ್ಕೊಂಡು ಹೋದ್ರೆ ಹೆಚ್ಚು ಪದಗಳ ಜ್ಞಾನ ಬರುತ್ತೆ. ಮತ್ತೆ ಪದಗಳನ್ನ ಬಿಡಿಸಿದ್ರೆ ಯಾವ ಸಂಧಿ ಬರುತ್ತೆ, ಯಾವ ಸಂಧಿ ಈ ತರ ಎಲ್ಲ ಸಂಧಿಗಳದ್ದು, ಮತ್ತೆ ಸಮಾಸಗಳದಾಗ್ಲಿ ಸಂಧಿಗೂ ಸಮಾಸಕ್ಕೂ ಹೆಚ್ಚು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಆ ಸಂಧಿ ಮತ್ತೆ ಇದನ್ನ ಈ ಸಮಾಸ ಮಾಡ್ಬೋದು. ಸಮಾಸದಲ್ಲಿ ಸ್ವಲ್ಪ ಅರಿ ಸಮಾಸಕ್ಕೆ ಹೆಚ್ಚು ಪದಗಳು ಇಲ್ಲ, ಸಂಸ್ಕೃತ ಸಮಾಸ ಅಲ್ಲ ಅದು, ಹೆಚ್ಚು ಪದಗಳು ಪದಗಳು ಸೇರಿ ಮಾಡುವಂತ ಸಂಧಿ ಪದಗಳನ್ನ ಮಾಡಬಾರ್ದು ಅಂತಾರೆ, ಸಮಾಸ ಪದಗಳನ್ನ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ
ಕೆಲವು ಪುಸ್ತಕಗಳಲ್ಲಿ ಅಥೆಂಟಿಕೇಟೆಡ್ ಪುಸ್ತಕಗಳಲ್ಲಿ ಅರಿ ಸಮಾಸಕ್ಕೆ ಸ್ವಲ್ಪ ಪದಗಳನ್ನ ಕೊಡ್ತಾರೆ. ಈ ಪದಗಳನ್ನೆಲ್ಲ ಅಂದ್ರೆ ತುಂಬಾ ಕನ್ನಡದಲ್ಲಿ ರಿಸರ್ಚ್ ಮಾಡಿರೋ ರಿಸರ್ಚ್ ಫೆಲೋಸ್ ಎಲ್ಲರೂ ಸೇರಿ ಒಂದು ಕೆಲವು ಒಂದು ಇದು ಮಾಡಿರೋದ್ರಿಂದ ಅದೊಂದು ಲಿಸ್ಟ್ ನನ್ನ ಹತ್ರ ಇತ್ತು. ಅದು ಸ್ವಲ್ಪ ಹುಡುಕ್ಬೇಕೀಗ, ಅದನ್ನ ಅಭ್ಯಾಸ ಮಾಡಿ ನಾನು ಬರೆದಿದ್ದದ್ದು, ಮತ್ತೆ ಅವ್ರ ಹತ್ರ ಕೆಲವರು ಕಲೆಕ್ಟ್ ಮಾಡಿ ನಾನೊಂದು ನೋಟ್ಸ್ ಮಾಡಿದ್ನಲ್ಲ, ಆ ನೋಟ್ಸ್ ಅಲ್ಲಿ ಲಿಸ್ಟ್ ಇತ್ತು ಅದು. ಅದನ್ನ ಸ್ವಲ್ಪ ಮತ್ತೆ ಅದನ್ನ ಓದೋದ್ರಿಂದ ಇದೇ ಪದಗಳನ್ನ ನೋಡಿ ಗೊತ್ತಾಗುತ್ತೆ ನಮ್ಗೆ ಇದೇ ಹರಿ ಸಮಾಸ, ಇದೇ ಸಂಧಿ, ಇದೇ ಇದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಷ್ಟು ವರ್ಕ್ ಔಟ್ ಮತ್ತೆ ಇನ್ನೊಂದ್ಸತಿ ಕಡಿಮೆ ತುಂಬಾ ಕಡಿಮೆ ಆಗುತ್ತೆ ನಮಗೆ ಎಕ್ಸಾಮ್ ಟೈಮಲ್ಲಿ. ಇದನ್ನ ಸಮಾಸಗಳನ್ನ ಬಿಡಿಸೋದಕ್ಕಾಗ್ಲಿ, ಸಂಧಿಗಳನ್ನ ಬಿಡಿಸೋದಕ್ಕಾಗ್ಲಿ, ಮತ್ತೆ ಈ ವಾಕ್ಯ ದೋಷಗಳನ್ನ ಇದ್ ಮಾಡೋದಾಗ್ಲಿ, ಮತ್ತೆ ಟಿ ಕ್ಯೂ ಆರ್ ಎಸ್ ಅಂತ ಒಂದು ಕೊಡ್ತಾರೆ, ರಾಮನು ಕಾಡಿಗೆ ಓದನು ಅಂದ್ರೆ ಕಾಡಿಗೆ ರಾಮ ಓದನು ಅಂತ ಇತರ ಇರುತ್ತಲ್ಲ, ಈ ತರ ನಾವು ಅಭ್ಯಾಸ ಮಾಡೋದ್ರಿಂದ. ನೀವು ಪಿ ಕ್ಯೂ ಆರ್ ಎಸ್ ಗೆ ಮತ್ತೆ ಈ 1 2 3 4 ಅಂದ್ರೆ 1 2 3 4 ಅಂತ ಹೇಳಿದ್ರೆ ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ, ತಪ್ಪಿದ್ರೆ ಗುರುತಿಸೋದು, ನಾಲ್ಕು ತಪ್ಪಿಲ್ಲ ಅಂದ್ರೆ ನಾಲ್ಕನೇ ಭಾಗ. ಈ ಪಿ ಕ್ಯೂ ಆರ್ ಎಸ್ ಮತ್ತೆ ಇದ್ರ ಬಗ್ಗೆ ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ, ನಿಮ್ಮ ಅನುಭವ ಹಂಚ್ಕೋಬಹುದಾ ಸ್ಪರ್ಧಾರ್ಥಿಗಳಿಗೋಸ್ಕರ? ಖಂಡಿತ ಸರ್, ಪಿ ಕ್ಯೂ ಆರ್ ಎಸ್ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಪಿ ಕ್ಯೂ ಆರ್ ಎಸ್ ನ ಬಿಡಿಸಿ ಇದ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ನಲ್ಲಿ ಬಿಡಿಸೋದು ಯಾವ ರೀತಿ ಅನ್ನೋದನ್ನ ಜಸ್ಟ್ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಓಲ್ಡ್ ಕ್ವಶನ್ ಪೇಪರ್ ನ ಬಿಡಿಸಿದ್ರೆ ಸಾಕು, ಪಿ ಕ್ಯೂ ಆರ್ ಎಸ್ ಗೆ ಏನ್ ಜಾಸ್ತಿ ಏನ್ ಎಫರ್ಟ್ ಏನ್ ಹಾಕೋದ್ ಬೇಡ. ಓಲ್ಡ್ ಕ್ವಶನ್ ಪೇಪರ್ ಹೆಚ್ಚು ಕಡಿಮೆ ಒಂದ್ 20 ಕ್ವಶನ್ ಪೇಪರ್ ಸಿಗುತ್ತೆ ನಮ್ಗೆ ಎಫ್ ಡಿ ಎಸ್ ಡಿ ಎ ಎರಡರಿಂದ, ಆ ಎರಡು 20 ಕ್ವಶನ್ ಪೇಪರ್ ಅಲ್ಲಿ ಪಿ ಕ್ಯೂ ಆರ್ ಎಸ್ ನ ನಾವು ಬಿಡಿಸಿ ನಾವು ಅದನ್ನ ಏನ್ ಫಾರ್ಮೆಟ್ ಅಲ್ಲಿ ಯಾವ ತರ ಮಾಡ್ಬೇಕು ಅನ್ನೋದು ಒಂಚೂರು ತಿಳ್ಕೊಂಡ್ರೆ ಸಾಕು, ಪಿ ಕ್ಯೂ ಆರ್ ಎಸ್ ದೊಡ್ಡ ಇದೇನೇ ಅಲ್ಲ, ಆರಾಮಾಗಿ ಎಷ್ಟು ನಾಲ್ಕೈದು ಪಿ ಕ್ಯೂ ಆರ್ ಎಸ್ ಕೊಡ್ತಾನೆ, ನಾಲ್ಕೈದು ಪಿ ಕ್ಯೂ ಆರ್ ಎಸ್ ನ ಕಂಪ್ಲೀಟ್ ಮಾಡ್ಬೋದು. ಓಕೆ ಬಲು. ಮತ್ತೆ ಇನ್ನೊಂದು ಪ್ರಮುಖವಾದಂತ ವಿಭಾಗ ಅಂತ ಹೇಳಿದ್ರೆ ಸಾಹಿತ್ಯ ಚರಿತ್ರೆ. ಹೌದು ಸರ್, ಸಾಹಿತ್ಯ ಚರಿತ್ರೆಗೆ ನೀವು ಹೇಗೆ ಓದಿದ್ರಿ? ಸರ್, ಇದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ನನ್ನ ಮಾರ್ಗದರ್ಶಕರು ಏನ್ ಹೇಳ್ತಾರೆ ಅಂತಂದ್ರೆ, ನನಗೇನ್ ಹೇಳಿದ್ರು ಅಂತಂದ್ರೆ, ನಾವು ಡಿಗ್ರಿ ಲೆವೆಲ್ಗೆ ಆಗ್ಲಿ ಡಿಗ್ರಿ ಕಾಲೇಜ್ಗೆ ಹೋಗ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಆ ರೀತಿ ಎಫ್ ಡಿ ಎಸ್ ಡಿ ಎಗೆ ಓದೋದ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಅಥೆಂಟಿಕೇಟೆಡ್ ಬುಕ್ಸ್ ನಾವು ಸಾಹಿತ್ಯ ಚರಿತ್ರೆ ಓದೋ ಅವಶ್ಯಕತೆ ಇಲ್ಲ. ಹಳೆ ಕ್ವಶನ್ ಪೇಪರ್ ನಲ್ಲಿ ಸಾಹಿತ್ಯ ಚರಿತ್ರೆ ಭಾಗ ಕೇಳಿದ್ದಾರೆ ಕೆಲವು. ಈ ಎಕ್ಸಾಂಪಲ್ ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಇದೆಯಲ್ಲ ಕಾದಂಬರಿ, ಅದು ಕಾದಂಬರಿ, ಅದನ್ನ ಸುಮ್ನೆ ಈ ಕಾದಂಬರಿ ಯಾವುದು, ಕುವೆಂಪು ಅವರು ಎಷ್ಟು ಕಾದಂಬರಿ ಬರ್ದಿದ್ದಾರೆ, ಕುವೆಂಪು ಅವ್ರದ್ದು ಕವನ ಸಂಕಲನ ಎಷ್ಟು, ಮತ್ತೆ ಕುವೆಂಪು ಅವ್ರದ್ದು ಮಹಾಕಾವ್ಯಗಳು ಬರ್ದಿದ್ದಾರೆ, ಜ್ಞಾನಪೀಠ ರಾಮಾಯಣ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಈ ತರದ್ದು, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಬಂದಿದ್ದಾರಲ್ಲ ನಮ್ಮ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಪುಸ್ತಕಗಳನ್ನ ಫಸ್ಟ್ ಒಂದು ಪಟ್ಟಿ ಮಾಡ್ಕೊಳ್ಳೋದು. ಮತ್ತೆ ಈಗ ನಮಗೆ ಬೇಕಾದಂತ ಬಿ ಎಂ ಶ್ರೀಕಂಠಯ್ಯನವರು ಮತ್ತೆ ಕೆಲವರು ಒಳ್ಳೊಳ್ಳೆ ಕವಿಗಳ ಒಂದು ಲಿಸ್ಟ್ ಇರುತ್ತೆ, ಆ ಕವಿಗಳದ್ದು ಕವನ ಸಂಕಲನಗಳೇನು, ಜಸ್ಟ್ ಒಂದು ಒಂದು ಬ್ರೀಫ್ ಆಗಿ ಒಂದು 3-4 pages ಅಲ್ಲಿ ಒಂದು ನಾವು ಲಿಸ್ಟ್ ರೆಡಿ ಮಾಡ್ಕೊಂಡ್ರೆ ಅಷ್ಟನ್ನ ಓದಿದ್ರೆ ಸಾಕು. ಒಟ್ಟಾರೆಯಾಗಿ ಇಡೀ ಸಾಹಿತ್ಯ ಚರಿತ್ರೆ ಒಂದು 5 ರಿಂದ 10 ಪುಟದಲ್ಲಿ ಒಂದು ನೋಟ್ಸ್ ಮಾಡ್ಕೊಂಡ್ರೆ ಸಾಕು ಸಾಕು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ನಮ್ಗೆ ಈಗ ಎಫ್ ಡಿ ಎಗೆ ಅದು ಅಷ್ಟು ಮಾತ್ರ ಕೇಳ್ತಾ ಇದ್ರೆ, ಈಗ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಸಂಬಂಧಪಟ್ಟಂತೆ ಸ್ವಲ್ಪ ಡೆಪ್ತ್ ಕೇಳ್ತಾ ಇದಾರೆ, ಅದು ಬೇಡ ಎಫ್ ಡಿ ಎಸ್ ಜಿ ಅಷ್ಟು ಬೇಡ. ಜಸ್ಟ್ ನಾವೇನು ಈಗ ನಾನೇನ್ ಹೇಳ್ದೆ ಅಷ್ಟನ್ನ ಓದ್ಕೊಂಡ್ರೆ ಸಾಹಿತ್ಯ ಚರಿತ್ರೆಗೆ ಸಾಕು ಅಂತ ನನ್ನ ಒಪಿನಿಯನ್. ಥ್ಯಾಂಕ್ ಯು ಬಲು. ಎಕ್ಸಾಮ್ ಹಾಲಲ್ಲಿ ನೀವು ಏನ್ ಮಾಡಿದ್ರಿ, ಏನಾದ್ರೂ ಟೈಮ್ ಮ್ಯಾನೇಜ್ಮೆಂಟ್, ಏನಾದ್ರೂ ಎಲ್ಲಿ ಎಡುದ್ದೆ ಅಥವಾ ಎಡವಿದ್ರೆ, ಎಡವಿಲ್ಲ ಅಂತ ಅನ್ಕೊಂಡಿದೀನಿ 93 ಮಾಡಿರೋದ್ರಿಂದ, ಎಡವಿದ್ರೆ ಅಥವಾ ನಿಮ್ಗೆ ಈ ಎಕ್ಸಾಮ್ ಹಾಲಲ್ಲಿ ಏನ್ ಅನುಭವ ಆಯ್ತು, ಸ್ಪರ್ಧಾರ್ಥಿಗಳು ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು, ಮತ್ತೆ ಕ್ವಶನ್ಸ್ ಫಸ್ಟ್ ಯಾವ್ದು ಅಟೆಂಡ್ ಮಾಡ್ಬೇಕು, ಯಾವ ತರ ಹೋಗ್ಬೇಕು, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ನಾನು ಫಸ್ಟ್ ಕನ್ನಡ ಪೇಪರ್ ನ ನಾನು ಎಸ್ ಡಿ ಎ ಮತ್ತೆ ಎಫ್ ಡಿ ಎ ಕನ್ನಡ ಪೇಪರ್ ನ ನಾನು ರಿಸೀವ್ ಮಾಡಿದಾಗ ಫಸ್ಟ್ ನನಗನ್ಸಿದ್ದು ನಾನ್ ತುಂಬಾ ಟಫ್ ಆಗಿರುತ್ತೆ ಅಂತಲೇ ನನ್ನ ಮನೋಭಾವನೆ ಇದ್ದಿದ್ದು ಕೂಡ, ನಾನ್ ಎಕ್ಸಾಮಿನೇಷನ್ ಅಲ್ಲಿ ಹೋಗಿ ಅದ್ ನೋಡಿದ ತಕ್ಷಣ ಏನಿದು ಇಷ್ಟು ಈಸಿ ಕ್ವಶನ್ ಪೇಪರ್ ಕೇಳಿ ಅನ್ನ, ಇಷ್ಟೊಂದು ಈಸಿ ಕ್ವಶನ್ ಗಳು ಕೇಳಿ ಅನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಅದ್ ನೋಡ್ ಕ್ವಶನ್ ಗಳು ನೋಡ್ತಾ ನೋಡ್ತಾ ನನಗೆ ಆನ್ಸರ್ ಗಳು ತಿಳಿತಾ ಹೋಯ್ತು. ಯಾಕಂದ್ರೆ ನನ್ನ ವರ್ಕ್ಔಟ್ ಮಾಡಿದ್ನಲ್ಲ, ನಾನು ಅದಕ್ಕಿಂತಲೂ ನಾನು ತುಂಬಾ ಟಫ್ ಆಗಿ ಕೇಳ್ತಾನೆ ಕ್ವಶನ್ ಗಳನ್ನ ಅಂತ ಅನ್ಕೊಂಡಿದ್ದೆ. ನನಗೆ ಕ್ವಶನ್ ಪೇಪರ್ ನೋಡಿದ್ಮೇಲೆ ತುಂಬಾ ಈಸಿ ಆಯ್ತು. ಈಸಿ ಆಗಿ ನಾನು ಕ್ವಶನ್ ಪೇಪರ್ ನ ಒಂದೇ ಒಂದೊಂದೇ ಕಂಟಿನ್ಯೂಸ್ ಆಗಿ 1 to 100 ನಾನು ಸಮಸ್ಯೆಗಳನ್ನ ಬಿಡಿಸಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವು ಸಮಸ್ಯೆಗಳು ನನಗೆ ಅಲ್ಲಿ ಕೆಲವು ಪದಗಳ ಅರ್ಥ ಮಧ್ಯದಲ್ಲಿ ಪದಗಳ ಅರ್ಥ ಒಂದು 5 ಪದಗಳ ಅರ್ಥ ಇದ್ದಾಗ ಅದರಲ್ಲಿ 1-2 ನನಗೆ ಗೊತ್ತಿತ್ತು, ಆ ಗೊತ್ತಿರೋದನ್ನ ಮಾತ್ರ ಟಿಕ್ ಹಾಕಿ ಗೊತ್ತಿಲ್ಲದ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಓಕೆ, ಬಿಟ್ಬಿಟ್ಟು
ಕಂಪ್ಲೀಟ್ ಮತ್ತೆ 100 ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು ಯಾವ್ಯಾವ್ದು ಬಿಟ್ಟಿದ್ದೀನಿ ಒಂದ್ರಿಂದ ಯಾವ್ಯಾವ್ದು ಬಿಟ್ಟಿದ್ದೀನಿ ಅಂತ ಮತ್ತೆ ನೋಡ್ಕೊಂಡು ಬಂದಾಗ ಕೆಲವು ಬಿಟ್ಟಿರ್ತೀನಲ್ಲ ಅದಕ್ಕೆ ಒಂದು 1 ನಿಮಿಷ 2 ನಿಮಿಷ ಕಾಯೋದು ಈ ಪದಗಳ ಅರ್ಥಕ್ಕೆ ಈ ಇದಕ್ಕೆ ಇನ್ಯಾವ ಅರ್ಥ ಇದಕ್ಕೆ ಬೇರೆ ಪದ ಸಮಾನಾರ್ಥಕ ಪದ ಇನ್ಯಾವ್ ಸಿಗ್ಬೋದು ಇಲ್ಲ ಈ ಇದಕ್ಕೆ ಇನ್ಯಾವ್ ಸಿಗ್ಬೋದು ಅಂತ 1 ನಿಮಿಷ 2 ನಿಮಿಷ ಯೋಚನೆ ಮಾಡಿದ್ರೆ ಸಿಗ್ತಾ ಇರಲಿಲ್ಲ ಅದು ಸಿಕ್ತಾ ಇದ್ದಾಗ ನಾನು ಜಾಸ್ತಿ ಮತ್ತೆ ಅದಕ್ಕೆ ನಾನು 3 ನಿಮಿಷ 4 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಅದನ್ನ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಯಾವ್ದು ಮಾಡ್ಬೋದು ಅಲ್ಲಿ 3-4 ಮತ್ತೆ ಸಿಕ್ತಾ ಇತ್ತು ಆನ್ಸರ್ ಸಿಕ್ತಾಗ ಮತ್ತೆ ಅದಕ್ಕೆ ಟಿಕ್ ಮಾಡ್ಕೊಂಡು ಹೋಗೋದು ಲಾಸ್ಟ್ ಯಾವ್ದು ಸಿಕ್ಲೇ ಇಲ್ಲ ಅಂದಾಗ ನಮ್ದು ಏನ್ ಆಸ್ ಯೂಶುವಲ್ ಏನು ನಾವು ಗೆಸ್ ಮಾಡಿ ಏನಾಗ್ತಿದ್ವಿ ಲಾಸ್ಟ್ 20 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಆತರ ನಾನು ಕೂಡ ಆಸ್ ಯೂಶುವಲ್ ಎಲ್ಲರೂ ಯಾವ ತರ ಮಾಡ್ತಾರೆ ಅದೇ ರೀತಿ ನಾನು ಸುಮ್ಮನೆ ಇರ್ಬಹುದು ಹತ್ರಕ್ಕೆ ನನಗೆ ನನ್ನ ಮನಸ್ಸಿಗೆ ಇದು ಹತ್ರ ಇದೆ ಈ ಪದಕ್ಕೆ ಅರ್ಥ ಹತ್ರ ಇದೆ ಈ ಕ್ವಶನ್ ಗೆ ಆನ್ಸರ್ ಮಾಡಿದ್ರೆ ಸ್ವಲ್ಪ ಹತ್ರ ಇದೆ ಅಂತ ಅನ್ಸಿದ ಆನ್ಸರ್ನ ಲಾಸ್ಟ್ ಟಿಕ್ ಮಾಡ್ತಾ ಇದ್ದೆ. ಓಕೆ ಬಲು ಟೈಮ್ ನಿಮಗೆ ಕರೆಕ್ಟ್ ಮ್ಯಾನೇಜ್ ಆಯ್ತಾ ಸರ್? ನನ್ನ ಎಫರ್ಟ್ ಗೆ ಮತ್ತೆ ನನ್ನ ನಾನೊಬ್ಬ ಏನು ನಾನು ಇದ್ ಮಾಡಿದ್ದೀನಿ ಕನ್ನಡ ಅಧ್ಯಯನ ಮಾಡಿದ್ದೆ ನನಗೆ ಇನ್ನೂ ನನಗೆ ತುಂಬಾ ಸಮಯ ಮಿಕ್ತು ನನಗೆ. ಓಕೆ ಮಿಕ್ತು ಕೆಲವರು ಸಮಯ ಸ್ವಲ್ಪ ಶಾರ್ಟೇಜ್ ಶಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಆ ಉದ್ದೇಶದಿಂದ ಕೇಳಿದೆ ಅಂದ್ರೆ ಕರೆಕ್ಟ್ ಆಗಿ ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ಟೈಮ್ ಶಾರ್ಟೇಜ್ ಆಗಲ್ಲ. ಖಂಡಿತ ಬಲು ಎಕ್ಸಾಮ್ ಹಾಲ್ ಬಗ್ಗೆ ನೀವು ತಿಳಿಸ್ಕೊಟ್ರೆ. ಕೊನೆಯದಾಗಿ ಎಫ್ ಡಿ ಎಸ್ ಡಿ ಸಾಮಾನ್ಯ ಕನ್ನಡವನ್ನ ಓದುವಂತವರಿಗೆ ಅದರಲ್ಲೂ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ವಿಜ್ಞಾನ ಮತ್ತೆ ತಾಂತ್ರಿಕ ಶಿಕ್ಷಣದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಿಗೆ ಮತ್ತೆ ಕಲಾ ವಿಭಾಗದಿಂದ ಬಂದಿರ್ತಕ್ಕ ಎಲ್ಲರನ್ನ ಸೇರಿಸಿ ಕೊನೆ ನಿಮ್ಮ ಒಂದು ನುಡಿ. ನನ್ನ ನುಡಿ ಅಂತಂದ್ರೆ ಎಲ್ರಿಗೂ ಹೇಳೋದೇನು ಅಂತಂದ್ರೆ ತಾಂತ್ರಿಕ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಭಯ ಬೇಡ, ಕನ್ನಡನ ಪ್ರೀತಿಸೋಣ. ಕನ್ನಡನ ನಾನು ಎಷ್ಟು ನಾನು 93 ತಗೊಂಡಿದ್ದೀನಿ, ನನ್ನ ಮಾತುಗಳನ್ನ ಕೇಳಿ ಇನ್ಸ್ಪೈರ್ ಆದವರು 100 ತಗೊಂಡ್ರೆ ಅದು ನಾನ್ ತಗೊಂಡ್ ಲೆಕ್ಕ ಅಂತ ನನ್ನ ವೈಯಕ್ತಿಕವಾದ ಒಪಿನಿಯನ್. ಒಂದು ಆರೈಕೆ ಅವ್ರ ಮೇಲೆ ಇರ್ಲಿ. ಮತ್ತೆ ಕಲಾ ವಿದ್ಯಾರ್ಥಿಗಳು ಅಷ್ಟೇ ಕೂಡ, ಕಲಾ ವಿದ್ಯಾರ್ಥಿಗಳು ಕೆಲವರು ನನ್ನ ಸ್ನೇಹಿತರು ಕಲಾ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡನ ಕೆಲವರು ನಾನು ಡಿಗ್ರಿನಲ್ಲಿ ಓದಿದೀನಿ, ನಾನು MA ಇನ್ ಕನ್ನಡ ಮಾಡಿದೀನಿ, ಮತ್ತೆ ನಾನು ಕನ್ನಡದ ಬಗ್ಗೆ ನನಗೆ ಅಪಾರ ಜ್ಞಾನ ಇದೆ ಅಂತ ಅಂತ ಅಂದವರು ನಮ್ಗಿಂತ ಕನ್ನಡ ಅಂದ್ರೆ ನಮ್ಗಿಂತ ಅಂತ ಅಂದ್ರೆ ತಾಂತ್ರಿಕ ವಿದ್ಯಾರ್ಥಿಗಳು ತಗೊಳ್ಳೋದಕ್ಕಿಂತ ಕನ್ನಡನ ಕಡಿಮೆ ತಗೊಂಡಿದ್ದಾರೆ ಅದು ಅವರು ಉದಾಸೀನ. ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ನಮಗೆ ಬೇಡ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಅದ್ರಲ್ಲೂ ಕನ್ನಡದಲ್ಲಿ ಕನ್ನಡದಲ್ಲಿ ಆತರ ಉದಾಸೀನ ಮಾಡಿ ಅವ್ರು ಕಡಿಮೆ ತಗೊಂಡಿದ್ದಾರೆ. ಅವ್ರು 100 ತಗೊಳ್ಳೋ ಅಂತ ವಿದ್ಯಾರ್ಥಿಗಳು ಉದಾಸೀನ ಮಾಡಿ 80-85 ತಗೊಂಡಿದ್ದಾರೆ. ಓಕೆ, ನಾನ್ ಹೇಳೋದೇನಂದ್ರೆ ಈ ಕನ್ನಡ ವಿಚಾರದಲ್ಲಿ ತಾಂತ್ರಿಕ ವಿದ್ಯಾರ್ಥಿಗಳಾಗ್ಲಿ ತಾಂತ್ರಿಕ ವಿದ್ಯಾರ್ಥಿಗಳಾಗ್ಲಿ ಭೇದ ಭಾವ ಇಲ್ಲ. ಯಾರು ಕನ್ನಡನ ಕಟ್ಟುನಿಟ್ಟಿನ ಅಭ್ಯಾಸ ಇನ್ನು ಗೊತ್ತಿಲ್ಲ ಅಂತ ಕುತ್ಕೊಂಡು ನನಗೆ ಇಂದ ಕಲಿತೀನಿ ನಾನು ಅಪ್ಟು ನನ್ನ ಇಂದ ಪದಗಳ ಅರ್ಥದ ತನಕ ಎಲ್ಲಾನು ಪೂರ್ತಿ ನಾನು ಕಲಿತೀನಿ, 3 ಸಾಲಕ್ಕೆ ಸಾಕು, ಈ ಸಮಯದಲ್ಲಿ ಇಷ್ಟನ್ನ ನಾನು ಅಭ್ಯಾಸ ಮಾಡ್ತೀನಿ ಅಂದ್ರೆ 100% 100 ಅಂಕಗಳನ್ನ ತಗೋಬಹುದು. ಥ್ಯಾಂಕ್ ಯು ಬಲು, ನಿಮ್ಮ ಅನುಭವದ ನುಡಿಯನ್ನ ಹಂಚ್ಕೊಳ್ಳೋದ್ರ ಮೂಲಕ ಸ್ಪರ್ಧಾರ್ಥಿಗಳಿಗೆ ಕೆಲವೊಂದು ಹಿತ ನುಡಿಯನ್ನ ತಿಳಿಸಿದೀರಾ. ಓದುವಂತ ವಿಧಾನದಲ್ಲಿ ಒಬ್ಬರಿಗಿಂತ ಒಬ್ರು ಭಿನ್ನ ಇರುತ್ತೆ. ಸ್ಪರ್ಧಾರ್ಥಿಗಳು ನಿಮ್ಮ ಮಾತುಗಳನ್ನ ಕೇಳಿ ಅವರಿಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಎಲ್ಲ ಕೇಳುಗರ ಪರವಾಗಿ ನಾನು ನಿಮಗೆ ವಿಶೇಷವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನೀವಿನ್ನು ಉನ್ನತ ಹುದ್ದೆಗೆ ಆಯ್ಕೆ ಆಗಲಿ ಅಂತ ಸಹ ಆಶಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಬಾ.